ಅವರು ಈ ರೀತಿಯಾಗಿ ಲಕ್ಷ್ಮೀದೇವಿ ಮಾಡಿದ್ದಾಳೆ ಅಂತ ಇಟ್ಕೊಳ್ಬೇಕು. ಸಸ್ಯಾಃ ಸ್ತ್ರಿಯಃ ತ್ರಿಜಗತೋ ಜನಕೋ ಜನನ್ಯಾಃ ಪಕ್ಷೋ ನಿವಾಸ ಮಕರೋತ್ ಪರಮಂ ವಿಭೂತೇಃ ಶ್ರೀಃ ಸ್ವಾಃ ಪ್ರಜಾಃ ಸಕರುಣೇನ ನಿರೀಕ್ಷಣೇನ ಯತ್ರ ಸ್ಥಿತಾ ಐಧಯತ ಸಾಧಿಪತೀನ್ ತ್ರಿಲೋಕಾನ್. ಇಲ್ಲಿ ಏನು ಚೆನ್ನಾಗಿ ಬೇರೆಯವರಲ್ಲಿ ದೋಷ ದೌರ್ಬಲ್ಯಗಳನ್ನು ಗುರುತಿಸಿ ಪರಮಾತ್ಮ ಒಬ್ಬನೇ ಏನು ಅಂತ ಹೇಳಿದ್ರೆ ದೋಷ ಇಲ್ಲದವನು ಗುಣಪೂರ್ಣ, ಮತ್ತೆ ನನ್ನ ಅಪೇಕ್ಷೆ ಇಲ್ಲದವನು ಮೋಕ್ಷಪ್ರದನು ಅಂತ ಗುರುತಿಸಿ ಇತರರನ್ನೆಲ್ಲ ತ್ಯಾಗ ಮಾಡಿ ಹರಿಯ ಪಾದಾರವಿಂದವನ್ನೇ ಶರಣ ಹೊಂದಿದ್ದಾಳೆ. ಆವಾಗ ಆ ಲಕ್ಷ್ಮಿಗೆ ಅನುಭವ ಬಂತದ್ದು ಪರಮಾತ್ಮನದ್ದು ಆ ಅನುಕಂಪ, ಅನುಕಂಪದ ಭೂತದಯಾನುಕಂಪ, ಭೂತದಯ ಎಂಬ ಗುಣ ಲಕ್ಷ್ಮಿಗೆ ಅನುಭವಕ್ಕೆ ಬಂದಿದೆ ಅಂತ ಹೇಳ್ತಾ ಇದ್ದಾರೆ. ಅದು ತಾರ್ತೀಯೋ ಗುಣ ಅಂದರೆ ಭೂತ ಅನುಕಂಪಿತ. ಯಾಕಂದರೆ ಲಕ್ಷ್ಮಿ ಆಯ್ಕೆ ಮಾಡಲಿಕ್ಕೆ ಕಾರಣ ಒಂದು ಸಕಲ ನಿರ್ದೋಷತ್ವ ಗುಣಪರಿಪೂರ್ಣತ್ವ, ಭಕ್ತರ ಮೇಲೆ ಅನುಕಂಪೆ. ಆ ಭಕ್ತಾನುಕಂಪ ಎಂಬುದು ಸ್ಪಷ್ಟವಾಗಿ ಗೊತ್ತಾಯಿತು, ಲಕ್ಷ್ಮಿಗೆ ಅನುಭವಕ್ಕೆ ಬಂತು ಅಂತ ಹೇಳ್ತಾರೆ ಈ ಶ್ಲೋಕದಲ್ಲಿ. ಪರಮಾತ್ಮ ಏನು ಮಾಡಿದ ಅಂದರೆ ಆ ಲಕ್ಷ್ಮಿಗೆ ತನ್ನ ಪಾದಾರವಿಂದವನ್ನು ಆಶ್ರಯಿಸಿದ ಲಕ್ಷ್ಮಿಗೆ, ಭಕ್ತಳಾದ ಲಕ್ಷ್ಮಿಗೆ ಸ್ವವಕ್ಷ ತನ್ನ ವಕ್ಷಸ್ಥಲವನ್ನೇ ತನ್ನ ಪತ್ನಿಯಾಗಿರ್ತಕ್ಕಂತಹ ಲಕ್ಷ್ಮಿಗೆ, ತ್ರಿಜಗತೋ ಜನಕ ಮೂರು ಜಗತ್ತಿಗೆ ಜನಕನಾದ ಪರಮಾತ್ಮ ತನ್ನ ಅತ್ಯಂತ ಪವಿತ್ರವಾದ ಉತ್ಕೃಷ್ಟವಾದ ವಿಶಾಲವಾದ ಉಬ್ಬಿದ ವಕ್ಷಸ್ಥಳವನ್ನೇ ಏನು ಮಾಡಿದರು ಪರಮಾತ್ಮ ವಾಸಸ್ಥಳಕ್ಕೆ ಅವಳು ವಾಸಸ್ಥಾನವಾಗಿ ಕೊಟ್ಟಿದ್ದಾನೆ. ಅದು ಸರ್ವೋತ್ತಮವಾದ ಸ್ಥಾನ. ಅಲ್ಲ, ಈವಾಗಲೇನೆ ಇವಳು ಹೆಂಡತಿ ಆದದ್ದು ಅವನ ಗಂಡ ಆದದ್ದು ಅಂತ ತಿಳ್ಕೊಂಡ್ರೆ ಇಲ್ಲ, ಸ್ವಸ್ಯಾಹ ಸ್ತ್ರೀಯ, ಅದು ಅನಾದಿ ಕಾಲದ ತನ್ನ ಹೆಂಡತಿ ಅವಳು, ಅದಕ್ಕೆ ಈಗ ಆದದ್ದಲ್ಲ, ಅವಳು ಅನಾದಿ ಕಾಲದಿಂದ ತನ್ನ ಹೆಂಡತಿಯಾಗಿರ್ತಕ್ಕಂಥವಳು. ಈಗ ಕಾರಣ ವಿಶೇಷದಿಂದ ಈ ಸಮುದ್ರದಲ್ಲಿ ಕ್ಷೀರ ಸಮುದ್ರ ಮಥನ ಮಾಡಿದಾಗ ಉದ್ಭವಿಸಿದ್ದಾಳೆ ಅಂತ ಹೇಳಿದ ಹಾಗಾಯ್ತು. ಅನಾದಿ ಕಾಲದಿಂದಲೋ ಈಗ ಅಂದರೆ ಅನಾದಿ ಕಾಲದಿಂದಲೇ ಹೆಂಡತಿಯಾಗಿದ್ದಾರೆ. ಈ ಕಾರಣ ವಿಶೇಷದಿಂದ ಅವಳ ಆ ರೂಪದಲ್ಲಿ ಪ್ರಾದುರ್ಭಿಸಿದಾಗ ಅವಳನ್ನು ಸ್ವಯಂವರ ಮೂಲಕ ಭಗವಂತ ಸ್ವೀಕರಿಸಿದ್ದಾನೆ ರೂಪ ವಿಶೇಷವನ್ನು. ಅದೂ ಸಹ ಯಾಕೆ ಅಂತ ಹೇಳಿದರೆ ಆ ಇತರರೆಲ್ಲ ದೋಷ ಎಂಬುದನ್ನು ಸ್ಪಷ್ಟ ತಿಳಿಸ್ಲಿಕ್ಕೋಸ್ಕರ. ಅವಳು ಯಾಕೆ ಈಗ ಪ್ರಾದುರ್ಭವಿಸಿದಳು, ಕ್ಷೀರ ಸಮುದ್ರ ಮಥನ ಮಾಡಿದಾಗ ತ್ರಿಜಗತೋ ಜನನ್ಯಾಹ ಅಂದರೆ ಮೂರು ಜಗತ್ತಿನ ತಾಯಿಯವಳು, ಅವನು ಜನಕ ಇವಳು ಜನನಿ. ಅದರಿಂದಾಗಿ ಆ ಮೂರು ಜಗತ್ತನ ತಾಯಿ ಆದ್ದರಿಂದಾಗಿ ತಾಯಿಯಾದವಳು ಮಾಡಬೇಕಾದ ಕೆಲಸ ಒಳ್ಳೆ ಸತ್ಪುತ್ರರನ್ನು ರಕ್ಷಣೆ ಮಾಡಬೇಕಲ್ವಾ, ಅದಕ್ಕೋಸ್ಕರ ಇಲ್ಲಿ ಪ್ರಾದುರ್ಭವಿಸಿದ್ದಾಳೆ. ಪುತ್ರ ಸಂರಕ್ಷಣೆಯನ್ನು ವಿಶೇಷವಾಗಿ ತಾಯಿ ಮಾಡಬೇಕು ಎಂಬ ದೃಷ್ಟಿಯಿಂದ ಅವಳು ಏನು ಮಾಡಿದ್ದಾಳೆ ಅಂದರೆ ಇಲ್ಲಿ ಪ್ರಾದುರ್ಭವಿಸಿದ್ದಾಳೆ. ಅಂದರೆ ತನ್ನ ಬುದ್ಧಿಯಿಂದಲೇನೆ ಅವಳು ಪ್ರಾದುರ್ಭವಿಸಿದ್ದಾಳೆ. ತ್ರಿಜಗತೋ ಜನಕ, ಯಾಕೆ ಈಗ ವಿಶಿಷ್ಟವಾದ ಪುತ್ರ ಸಂರಕ್ಷಣೆ ಅಂದರೆ ಅದು ಯಾಕೆ ವಿಶಿಷ್ಟವಾದ ಪುತ್ರ ರಕ್ಷಣೆಗೋಸ್ಕರವೇ ಬಂದಿದ್ದಾಳೆ ಅಂತ ನೀವು ಹೇಳ್ತೀರಿ ಅಂದರೆ ಆ ಸ್ಥಾನದ ಮಹಿಮೆ ವಿಶಿಷ್ಟವಾದ ರೀತಿಯಲ್ಲಿ ಪುತ್ರ ಸಂರಕ್ಷಣೆಗೋಸ್ಕರ ಪ್ರಾದುರ್ಭವಿಸಿದವಳು. ಅವಳು ಎಲ್ಲಿದ್ದುಕೊಂಡು ರಕ್ಷಣೆ ಮಾಡ್ತಾ ಇದ್ದಾಳೆ ಅದರ ಮೇಲೆ ಅವಲಂಬಿತ. ವಿಶಿಷ್ಟ ಸ್ಥಾನದಲ್ಲಿ ಇದ್ದುಕೊಂಡು ಮಾಡ್ತಾಳೆ ಅಂದರೆ ಅಲ್ಲಿ ವಿಶಿಷ್ಟವಾದ ರೀತಿಯಲ್ಲೇ ಪುತ್ರ ಸಂರಕ್ಷಣೆ ಅವಳಿಂದಾಗಿದೆ. ಯಾಕೆಂದರೆ ಯತ್ರ ಸ್ಥಿತ ಐಧಯತ ಸಾಧಿಪತೀನ್
ತ್ರಿಲೋಕ ಅಂತ ಒಂದು ಮಾತು ಹೇಳ್ತಾ ಇದ್ದಾರೆ. ಲಕ್ಷ್ಮೀದೇವಿ ಯಾವ ಪರಮಾತ್ಮ ಏನು ತನ್ನ ವಾಸಸ್ಥಾನವಾಗಿ ದಯಪಾಲಿಸಿದ್ದಾನೆ ತನ್ನ ವಕ್ಷಸ್ಥಳವನ್ನು, ಅಲ್ಲಿ ಇದ್ಕೊಂಡ್ಬಿಟ್ಟು ಮಹಾನುಭಾವಳಾಗಿರ್ತಕ್ಕಂಥ ಲಕ್ಷ್ಮೀದೇವಿ ಸಕರುಣೇನ ನಿರೀಕ್ಷಣೇನ ಅಂದರೆ ಕರುಣಾಪೂರ್ಣವಾದಂತಹ ನೋಟ, ಕರುಣ ಅಮೃತದಿಂದ ಸಿಂಚಿತವಾದ ನೋಟವನ್ನು ಬೀರಿದ್ದಾಳೆ. ಅಲ್ಲಿ ಇದ್ದುಕೊಂಡ್ಬಿಟ್ಟು ಭಗವಂತನ ಅಂದರೆ ಒಳ್ಳೆ ಪಿಚ್, ಅದು ಹೋಮ್ ಪಿಚ್, ವಿಶಿಷ್ಟ ಸ್ಥಾನದಲ್ಲಿ ಇದ್ಕೊಂಡು ಪರಮಾತ್ಮನ ವಕ್ಷಸ್ಥಳದಲ್ಲಿ ಇದ್ಕೊಂಡು ಆದ್ರಿಂದಾಗಿ ವಿಶಿಷ್ಟ, ಅದಕ್ಕೆ ಮಹತ್ವ ಇದೆ. ಆದ್ರಿಂದಾಗಿ ಆ ಪರಮಾತ್ಮನನ್ನು ಅವಲಂಬಿಸಿ ಎಲ್ಲ ಕಡೆ ದಯಾದೃಷ್ಟಿ ಬೀರಿದಾಗ ಆ ಸಾಧಿಪತೀನ್ ಅಂದರೆ ಲೋಕದ ಅಧಿಪತಿಗಳಾಗಿರ್ತಕ್ಕಂಥ ಇಂದ್ರಾದಿ ದೇವತೆಗಳು ಅವರಿಂದ ಸುರಕ್ಷಿತವಾಗಿರ್ತಕ್ಕಂತಹ ಪಾಲಿತವಾದ ಆ ಜನರು ಪ್ರಜೆಗಳು ಅವರೆಲ್ಲರೂ ಕೂಡ ಒಳ್ಳೆ ವಿಕಾಸವನ್ನು ಅಭಿವೃದ್ಧಿಯನ್ನು ಪಡೆದರು. ಅಂದ್ರೆ ಅರ್ಥ ಏನು, ಅವರಿಗೆ ಅಪೇಕ್ಷಿತವಾದ ಅರ್ಥವನ್ನೆಲ್ಲ ಅವಳು ದಯಪಾಲಿಸಿದ್ಲು. ಹಾಗಾಗಿ ಅಂದರೆ ಭಗವಂತನಿಗೆ ಜನಕ, ಭಗವಂತ ಜನಕ ಆದರೆ ಇವಳು ತಾಯಿ, ತಾಯಿಯಾದವಳು ಏನು ಮಾಡಬೇಕು ಆ ಕೆಲಸವನ್ನು ತನ್ನ ಪತಿಯನ್ನು ಆಶ್ರಯಿಸಿ ಅವಳು ಮಾಡಿದ್ಲು ಎಂಬ ಮಾತನ್ನು ಇಲ್ಲಿ ಸ್ಪಷ್ಟಪಡಿಸಿದಾಗಾಯಿತು. ಹಾಗಾಗಿ ಜಗತ್ತಿನ ಜನಕನಾದ ಭಗವಂತ ನಾರಾಯಣ, ಅವನ ಭಕ್ತರಂತೂ ಪ್ರಜೆಗಳಂತೆ ಯಾರಿದ್ದಾರೆ ಅವಳನ್ನೆಲ್ಲ ಲಕ್ಷ್ಮೀದೇವಿ ಸಾಕಿ ಸಲಹಿದ್ದಾಳೆ. ಅಂದರೆ ಭಗವಂತನಿಗೆ ಮಡದಿಯಾಗಲಿಕ್ಕೆ ಯೋಗ್ಯತೆ ಅವಳಲ್ಲಿದೆ ಎಂಬುದನ್ನು ಸೂಚನೆ ಮಾಡಿದ ಹಾಗಾಯಿತು. ಅಂದರೆ ಮೂರು ಜಗತ್ತಿನ ಜನನಿ ಅಂತ ಹೇಳುವ ಮೂಲಕ ಯಥಾಯೋಗ್ಯವಾಗಿ ಅವಳಲ್ಲಿ ಯೋಗ್ಯತಾನುಸಾರವಾದ ಗುಣಪೂರ್ಣತ್ವ ಸಿದ್ಧವಾಯಿತು. ಯತ್ರ ಸ್ಥಿತ ಐತಿಯತೆನ ಅಹಂಕಾರ ಉಪಲಕ್ಷಿತ ಸರ್ವದೋಷ ರಹಿತತ್ವ, ಅಂದರೆ ಭಗವಂತನನ್ನು ಅವಲಂಬಿಸಿಯೇ ಕರುಣಾಪೂರ್ಣವಾದ ನೋಟವನ್ನು ಬೀರಿದ್ಲು. ಅಂದರೆ ಸೋಚನೆ ಮಾಡ್ತಾ ಇದ್ದಾಳೆ, ನಾನು ಸ್ವತಂತ್ರವಾಗಿ ಏನೂ ಮಾಡ್ತಾ ಇಲ್ಲ, ದೇವರನ್ನ ಆಶ್ರಯಿಸಿ ವಿಶೇಷವಾಗಿ ನೋಡಿಬಿಟ್ಲಂತೆ ಅವರು. ಅಂದರೆ ನನಗೆ ಸ್ವಂತವಾದ ಶಕ್ತಿ ಇಲ್ಲ, ನಾನು ದೇವರನ್ನ ಭಗವಂತನನ್ನು ಪತಿಯನ್ನು ದೇವರನ್ನು ಅವಲಂಬಿಸಿಯೇ ನಿಮ್ಮ ಮೇಲೆ ಕರುಣಾಪೂರ್ಣವಾದ ನೋಟವನ್ನು ಬೀರಿದ್ದೇನೆ, ಇದು ನನ್ನ ಸ್ವಂತ ಶಕ್ತಿಯಲ್ಲ, ಪರಮಾತ್ಮನ ಆಶಯಿಸಿದ್ದಕ್ಕೆ ಹೀಗಾಗಿದೆ ಎಂದು ಸೂಚನೆ ಮಾಡಲಿಕ್ಕೋಸ್ಕರವೇ ಅವಳು ಪರಮಾತ್ಮನ ಪಕ್ಷಸ್ಥಳದನ್ನು ಆಶಯಿಸಿದ ನಂತರ ಕಡೆಗಣ ನೋಟವನ್ನು ಬೀರಿದ್ದಾರೆ. ಅದರ ಅರ್ಥ ಏನು ಅಂದರೆ ನಾನು ಸ್ವಂತವಾಗಿ ಏನೂ ಮಾಡುವುದಿಲ್ಲ, ದೇವರನ್ನು ಆಶಯಿಸೇ ಎಲ್ಲ ಮಾಡುದು. ಇದರಿಂದಾಗಿ ಅವಳಿಗೆ ಅಹಂಕಾರಾದಿ ದೋಷಗಳು ಪರಶುಕ್ಲದಲ್ಲಿ ಸೇರಿರತಕ್ಕಂಥ ಮಹಾನುಭಾವನೆಗೆ ಇಲ್ಲ ಎಂಬುದು ಕೂಡ ಸೂಚಿತವಾಗಿದೆ. ಐಧಯತ ಅಂತ ಹೇಳಿದ್ರಿಂದಾಗಿ ಮೂರನೇ ಐಧಯತ ಅಂತ ಹೇಳಿದ ನನಗೆ ಭಕ್ತರ ಮೇಲೆ ಅನುಕಂಪಿತತ್ವ, ಯಾಕೆಂದರೆ ಅವಳಿಗೂ ಭಕ್ತರ ಮೇಲೆ ಅನುಕಂಪ ಇದೆ. ಅವಳು ಭಕ್ತರ ಮೇಲೆ ಅನುಕಂಪದ ನೋಟವನ್ನು ಬೀರಿ ಅವರ ವಿಕಾಸಕ್ಕೆ ಕಾರಣರಾಗಿದ್ದಾಳೆ. ಅವಳು ಭಕ್ತರ ಮೇಲೆ ಅನುಕಂಪ ತೋರಿ ವಿಕಾಸಕ್ಕೆ ಅವರ ಅಭಿವೃದ್ಧಿಗೆ ಕಾರಣನಾಗಲಿಕ್ಕೆ ಮೂಲ ಕಾರಣ ಅವಳಿಗೆ ಆಶ್ರಯ ಕೊಟ್ಟಿರ್ತಕ್ಕಂಥ ಭಗವಂತ. ಹಾಗಾಗಿ ಅವನೂ ಕೂಡ ಭಕ್ತಾನುಕಂಪಿ ಎಂಬುದು ಸಿದ್ಧವಾಯಿತು. ಯಾಕೆಂದರೆ ಅವಳನ್ನು ಭಗವಂತನ ಆಶ್ರಯಿಸಿದವಳೇ ಅನುಕಂಪ ತೋರಿ ದೊಡ್ಡ ಅವರ ವಿಕಾಸಕ್ಕೆ ಕಾರಣ ಆದಂದರೆ ಅವಳಿಗೆ ಆಶ್ರಯ ಕೊಟ್ಟಿರ್ತಕ್ಕಂಥ ಭಗವಂತ ಭಕ್ತಾನುಕಂಪನೆ, ಅವನಲ್ಲಿ ಭಕ್ತಾನುಕಂಪ ಇಲ್ಲವೇನೋ, ಇದ್ದೇ ಇದೆ ಅಂತ ಸಿದ್ಧವಾಯಿತು. ಶ್ರಿಯಂ ಅನುಚರಿ ಅನುಚರತಿ ಅಂದರೆ ಆದರೆ ಎಲ್ಲವರ ಮೇಲೆ ಅವಳು ಕೃಪಾಕಟಾಕ್ಷವನ್ನು ಬೀರಿಲ್ಲಂತೆ. ಸ್ವಾಹ ಪ್ರಜಾಹ ತನ್ನ ಭಕ್ತರಂತ ಯಾರಿದ್ದಾರೆ ಅವರಿಗೆ ಮಾತ್ರ, ಯಾಕೆ ದುಷ್ಟರ ಮೇಲೆಲ್ಲ ಉಪೇಕ್ಷೆ ಮಾಡಿಬಿಟ್ಲಂತೆ, ಯಾರು ಭಕ್ತರಿದ್ದಾರೆ ಅವರ ಮೇಲೆ ಮಾತ್ರ ತನ್ನ ಕೃಪಾಕಟಾಕ್ಷವನ್ನು ಬೀರಿದ್ದಾರೆ. ಅದಕ್ಕೆ ಹೇಳ್ತಾರಲ್ಲ, ಶರೀರತ್ ಕಟಾಕ್ಷ ಬಲವತಿ ಅಜಿತನ್ನ ಮಾಮಿ, ಯಾವ ಲಕ್ಷ್ಮಿಯ ಕಡೆಗಣ್ಣೆ ನೋಟ ಮಾತ್ರದಿಂದಲೇನೆ ಬ್ರಹ್ಮದೇವರು ಬ್ರಹ್ಮ ಪದವಿ ಪಡೀತಾರೆ, ಕೆಲಸ ಮಾಡ್ತಾರೆ, ಸೃಷ್ಟಿ ಮಾಡ್ತಾರೆ. ರುದ್ರದೇವರು ರುದ್ರ ಪದವಿಯನ್ನು ಪಡೆದು ಸಂಹಾರಾದಿ ಕೆಲಸ ಮಾಡ್ತಾರೆ. ಮತ್ತೆ ಶೇಷದೇವರು ರುದ್ರದೇವರ ಶೇಷ ಪದವಿಯನ್ನು ಬರೆದರು, ಚೆನ್ನಾಗಿ ಇದು ಮಾಡಿದರು. ಗರುಡದೇವರು ವಾಹನವಾಗಿ ಒಳ್ಳೆ ಚೆನ್ನಾಗಿ ಭಗವಂತನ ಸೇವೆ ಮಾಡಿದರು. ಇದೆಲ್ಲ ಲಕ್ಷ್ಮಿಯ ಕಟಾಕ್ಷದ ಪ್ರಭಾವ ಅಂತ ಹೇಳ್ತಾರೆ ಆಚಾರ್ಯರು. ಆದರೆ ಧರ್ಮಾರ್ಥ ಕಾಮ ಮೋಕ್ಷಾದಿಗಳನ್ನು ಪಡೆಯಲಿಕ್ಕೆ ಋಷಿಗಳು ಸಮರ್ಥರಾಗ್ತಾರೆ, ಎಲ್ಲ ತಪಸ್ಸಿನಲ್ಲಿ ಸಮರ್ಥರಾಗ್ತಾರೆ ಋಷಿಗಳೆಲ್ಲ. ಅದೆಲ್ಲ ಲಕ್ಷ್ಮಿಯ ಕಟಾಕ್ಷದ ಮಹಿಮೆ.
ಇಷ್ಟು ಚೆನ್ನಾಗಿ ಲಕ್ಷ್ಮೀ ಕಟಾಕ್ಷವನ್ನು ಆಚಾರ್ಯರು ವರ್ಣಿಸಿದ್ದಾರೆ. ಆದರೆ ಈ ಲಕ್ಷ್ಮೀ ಕಟಾಕ್ಷಕ್ಕೆ ಬೆಲೆ ಬಂದದ್ದು ಭಗವಂತನ ಕಟಾಕ್ಷದಿಂದ ಎಂಬುದನ್ನು ಮರಿಬಾರದು. ಇದೊಂದು ವ್ಯಾಖ್ಯಾನ ರೂಪದಲ್ಲಿದೆ. ಶ್ರೀಯತ್ ಕಟಾಕ್ಷ ಬಲವತಿ ಅಜಿತನ, ಯಾಕೆಂದರೆ ಲಕ್ಷ್ಮಿ ವರಿಸಿದಾಗ ಪರಮಾತ್ಮ ಅವಳ ಮೇಲೆ ಕಟಾಕ್ಷ ಬಿಟ್ಟೆ ತನ್ನ ವಕ್ಷಸ್ಥಳದಲ್ಲಿ ಆಶ್ರಯ ಕೊಟ್ಟ. ಆವಾಗ ಲಕ್ಷ್ಮೀ ಕಟಾಕ್ಷ ಸ್ಪಷ್ಟ ಆಯಿತು. ವಕ್ಷಸ್ಥಳದಲ್ಲಿ ಆಶ್ರಯ ಕೊಟ್ಟ ಅವಳು ಭಕ್ತ ಭಗವಂತನನ್ನೇ ನಿರ್ದೋಷ ಗುಣಪೂರ್ಣ ಎಂದು ಗುರುತಿಸಿ ಕೊರಳಿಗೆ ಮಾಲೆ ಹಾಕಿ ಪತಿ ರೂಪದಿಂದ ಮೇಲ್ ಅಂದರೆ ಲೋಕಕ್ಕೆ ಕಾಣುವ ರೀತಿಯಲ್ಲಿ ಸ್ವೀಕಾರ ಮಾಡಿದ್ಲಲ್ಲ, ಹಾಗಾಗಿ ಪರಮಾತ್ಮನಿಗೆ ಅವಳ ಮೇಲೆ ಕೃಪಾ ಕಟಾಕ್ಷ ಬಿತ್ತು. ಆದಿಂದಾಗೆ ವಕ್ಷಸ್ಥಳದ ಸ್ಥಾನ ಕೊಟ್ಟ. ಹಾಗಾಗಿ ಭಗವಂತನ ಕೃಪಾ ಕಟಾಕ್ಷಕ್ಕೆ ಪಾತ್ರಳಾಗಿ ವಕ್ಷಸ್ಥಳವನ್ನು ಆಶ್ರಯಿಸಿದ ಅವಳಿಗೆ ಅವಳ ಕಟಾಕ್ಷಕ್ಕೆ ಸಿಕ್ಕಾಪಟ್ಟೆ ಬೆಲೆದು. ಇದು ಒಂದು ರೀತಿಯಾಗಿ ಆಚಾರ್ಯರ ದ್ವಾದಶ ಸ್ತೋತ್ರಕ್ಕೆ ವ್ಯಾಖ್ಯಾನ ರೂಪದಲ್ಲಿ ಶ್ಲೋಕ. ಶ್ರಿಯಂ ಅನುಚರತೀಂ ತದರ್ಥಿನಶ್ಚ ದ್ವಿಪದಪತೀನ್ ವಿಬುಧಾಂಶ ಯಸ್ವಪೂರ್ಣ ನಭಜತಿ ನಿಜಭೃತ್ಯ ವರ್ಗತಂತ್ರ ಕಥಂ ಅಮುಂ ಉದ್ವಿಸೃಜೇತ್ ಪುಮಾನ್ ಕೃತಜ್ಞ. ಓಹೋ, ಲಕ್ಷ್ಮೀದೇವಿ ಜನನ್ಯಾ ವಕ್ಷೋ ನಿವಾಸ ಮಕರೋ, ತನ್ನ ವಕ್ಷಸ್ಥಳವನ್ನು ಭಗವಂತ ಅವಳಿಗೆ ವಾಸಸ್ಥಾನವಾಗಿ ಕಲ್ಪಿಸಿದ. ಅಂದರೆ ಯಾಕೆಂದ್ರೆ ಅವಳಿಗೆ ಬೆನಿಫಿಟ್ ಇದೆ, ಅವನಿಗೆ ಏನೋ ಪ್ರಯೋಜನ ಇದೆ, ಅದಕ್ಕೋಸ್ಕರ ತನ್ನ ವಕ್ಷಸ್ಥಳದಲ್ಲಿ ಅವಳಿಗೆ ಸೈಟ್ ಕೊಟ್ಟ ಅಂತ ತಿಳ್ಕೊಳ್ಬೇಡಿ. ಯಾಕೆ ಅಂತ ಹೇಳಿದ್ರೆ ಭಗವಂತ ಅವಳಿಂದ ಏನೋ ಬೆನಿಫಿಟ್ ಪ್ರಯೋಜನ ಪಡಿಬೇಕು ಅಂತ ಅವಳನ್ನು ಸ್ವೀಕಾರ ಮಾಡಿದ್ದಲ್ಲ ಎಂಬುದನ್ನು ಅರಿಬೇಡಿ. ಯಾಕೆಂತ ಹೇಳಿದ್ರೆ ತನ್ನ ಸೇವೆಯನ್ನು ಪರಿಪರಿಯಾಗಿ ಮಾಡ್ತಕ್ಕಂತಹ ಮಹಾನುಭಾವಳಾದ ಲಕ್ಷ್ಮೀದೇವಿ. ಆಯ್ತಾ? ಶ್ರಿಯಂ ಅನುಚರತೀಂ, ಅನುಚರತೀಂ ಶ್ರಿಯಂ, ಪರಿಪರಿಯಾಗಿ ತನ್ನ ಸೇವೆ ಮಾಡ್ತಕ್ಕಂತಹ ಲಕ್ಷ್ಮಿ, ಮತ್ತೆ ತದರ್ಥಿನಶ್ಚ ಆ ಲಕ್ಷ್ಮಿಯನ್ನ, ಲಕ್ಷ್ಮಿಯ ಕಟಾಕ್ಷವನ್ನು ಬಯಸ್ತಾರೆ, ಆ ಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡ್ತಾರೆ, ಲಕ್ಷ್ಮಿಯನ್ನು ವಿಶೇಷವಾಗಿ ಆರಾಧನೆ ಮಾಡ್ತಾರೆ. ಯಾರು? ದ್ವಿಪದ ಪತಿ. ದ್ವಿಪದ ಪತಿ ಅಂದರೆ ಎರಡು ಕಾಲಿದ್ದವರ ಪತಿಗಳು ಅಂದರೆ ಯಾರು? ಎರಡು ಕಾಲಿದ್ದವರ ಪತಿಗಳು ಅಂದರೆ ಏನರ್ಥ? ಎರಡು ಕಾಲ ಯಾರಿಗಿದೆ? ಮನುಷ್ಯರಿಗಿದೆ. ಅವರ ಪತಿ ಅಂದರೆ ನೃಪತಿ, ಅಂದರೆ ರಾಜರು. ರಾಜರು ಲಕ್ಷ್ಮಿಯನ್ನು ವಿಶೇಷವಾಗಿ ಪೂಜೆ ಮಾಡ್ತಾರೆ. ವಿಭುದಾಂಶ ಇಂದ್ರಾದಿ ದೇವತೆಗಳು ಕೂಡ ಲಕ್ಷ್ಮಿಯ ಪೂಜೆಯನ್ನು ಮಾಡೇ ಮಾಡ್ತಾರೆ ಯಥಾಯೋಗ್ಯವಾಗಿ. ಇವರನ್ನೆಲ್ಲ ಯೋ ನಭಜತಿ, ಅವರನ್ನೆಲ್ಲ ಭಗವಂತ ಏನು ಮಾಡುವುದಿಲ್ಲ, ಸೇವಿಸುವುದಿಲ್ಲ. ಅಂದರೆ ಅವರನ್ನು ತನ್ನ ಸ್ವಾರ್ಥಕ್ಕೋಸ್ಕರ ಅವರನ್ನು ಸ್ವೀಕಾರ ಮಾಡುವುದಿಲ್ಲ, ಅವರಿಂದ ಪ್ರಯೋಜನವನ್ನು ಬಯಸುವುದಿಲ್ಲ. ಅರ್ಥ ಆಯ್ತಾ? ಅವರನ್ನು ಭಜಿಸುವುದನ್ನು ಅವರನ್ನು ಅವಲಂಬಿಸುವುದಿಲ್ಲ, ಯಾವುದೋ ಒಂದು ಪ್ರಯೋಜನಕ್ಕೋಸ್ಕರ ಅವರನ್ನು ಅವಲಂಬಿಸಿದ್ದಲ್ಲ. ಚೆನ್ನಾಗಿ ಪರಿಪರಿಯಿಂದಾಗಿ ಸೇವೆ ಮಾಡ್ತಕ್ಕಂಥ ಲಕ್ಷ್ಮಿಯನ್ನಾಗಲಿ, ಆ ಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡಿ ಪೂಜೆ ಉಪಾಸನೆ ಮಾಡ್ತಕ್ಕಂತಹ ರಾಜರಾಗಲಿ, ರಾಜರನ್ನಾಗಲಿ, ದೇವತೆಗಳನ್ನಾಗಲಿ, ಭಗವಂತ ತನ್ನ ಒಂದು ಯಾವುದೋ ಒಂದು ಸ್ವಾರ್ಥ ದೃಷ್ಟಿಯಿಂದ ಅವರನ್ನು ಖಂಡಿತವಾಗಿ ಅವರಿಂದ ಪ್ರಯೋಜನವನ್ನು ಅಪೇಕ್ಷೆ ಪಡೋದಿಲ್ಲ, ಅವರನ್ನು ಅವಲಂಬಿಸುವುದಿಲ್ಲ, ಅವರಿಂದ ಪ್ರಯೋಜನಕ್ಕೋಸ್ಕರ ಅವರನ್ನು ಖಂಡಿತವಾಗಿ ಅವಲಂಬಿಸುವುದಿಲ್ಲ. ಯಾಕ್ರಿ ಹಾಗೆ? ಎಂಥ ಎಷ್ಟೇ ದೊಡ್ಡರಾದವರು ಕೂಡ, ಚಕ್ರವರ್ತಿ ಆದವರಿಗೂ ಒಬ್ಬ ಪರಿವಾರದ ಅವಶ್ಯಕತೆ ಇದ್ದೇ ಇರುತ್ತೆ. ಮತ್ತಿಲ್ಲ ಅಂದರೆ ಹೇಗದು? ಇದು ಲೋಕ ದೃಷ್ಟಿಗೆ ವಿರುದ್ಧವಾದದ್ದು. ಎಷ್ಟೇ ದೊಡ್ಡ ಶ್ರೀಮಂತಿಗೆ ಇದ್ದರೂ ಅವನು ಸೇವೆ ಮಾಡಲಿಕ್ಕೆ ಒಬ್ಬರು ಬೇಕೇ ಬೇಕು, ಅವಲಂಬಿಸಲೇ ಬೇಕಾಗತ್ತೆ. ಅಂದರೆ ಸ್ವಪೂರ್ಣ ಅಂತ ಉತ್ತರ ಕೊಟ್ಟರು. ಅವನು ಸ್ವಪೂರ್ಣರ ಅಂತ, ಅಯ್ಯೋ ಸ್ವಪೂರ್ಣ ಅಂದರೆ ಅರ್ಥ ಆಗೋದಿಲ್ಲ. ಸ್ವ ಅಂದರೆ ಸಂಸ್ಕೃತದಲ್ಲಿ ಬಹಳ ವೈಭವ ಶಬ್ದದ್ದು. ಏನು ವೈಭವ? ಧನ ಅಂತ ಅರ್ಥ. ಸಂಸ್ಕೃತದಲ್ಲಿ ಅನೇಕ ಅರ್ಥ ಉಂಟು. ಸ್ವ ಅಂದರೆ ತಾನು, ತನ್ನವರು, ಬಂಧುಗಳು ಅಂತ ಅರ್ಥ ಇರುವಂತೆ ಸ್ವ ಅಂದರೆ ನಿಜ, ಸ್ವಕೀಯ, ಸ್ವರೂಪಭೂತವಾದದ್ದು. ಸ್ವ ಅಂದರೆ ಧನ. ನಮ್ಮ ಸ್ವ ಅಂದರೆ ಎರಡರ್ಥ, ಸ್ವರೂಪಭೂತವಾದದ್ದು ಮತ್ತು ಧನ. ನಮ್ಮ ಸ್ವರೂಪಭೂತವಾದ ಧನ ಅಂದರೆ ಆನಂದ ನಿಧಿ. ಸ್ವ ಎಂಬುದಕ್ಕೆ ಧನ ಅಂತ ಅರ್ಥ. ದೊಡ್ಡ ಧನ ಯಾವುದ್ರಿ?
ದ್ರವಿಣಗಂ ಸುವರ್ಚಸಂ ಅಂತ ಹೇಳುವಾಗ ಉಪನಿಷತ್ತಿನಲ್ಲಿ ದ್ರವಿಣ ಅಂದರೆ ದ್ರವಿಣ ಆನಂದ ರೂಪತಃ, ಅವನೇ ದ್ರವಿಣ. ಒಬ್ಬ ಸಜ್ಜೀವಾತ್ಮ ಮುಕ್ತನಾದರೆ ಅವನು ದ್ರವಿಣ ಅಂತ. ಅವನು ದ್ರವಿಣ, ಅವನು ಅವನೇ ದುಡ್ಡು. ಯಾಕೆ? ಅವನು ಧನ ಸ್ವರೂಪ. ಯಾವ ಧನ? ಆನಂದ ಧನ. ಆನಂದ ಧನ ಸ್ವರೂಪ. ನಮ್ಮ 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 ಸ್ವರೂಪಾನಂದವೇ ಒಂದು ದೊಡ್ಡ ದ್ರವಿಣ, ದೊಡ್ಡ ವಿತ್ತ ಅಂತ ಹೇಳ್ತಾರೆ ಆಚಾರ್ಯರು. ಹಾಗಾಗಿ ಇಲ್ಲಿ ಸ್ವ ಅಂದ್ರೆ ದುಡ್ಡು. ಸ್ವ ಸ್ವರೂಪಭೂತವಾದ ಜ್ಞಾನಾನಂದದಿಂದ ಪೂರ್ಣ, ಆನಂದದಿಂದ ಪೂರ್ಣನಾದವನು ಭಗವಂತ. ಹಾಗಾಗಿ ಇನ್ನೊಬ್ಬರ ಕೈ ಚಾಚುವ ಅಗತ್ಯವೇ ಇಲ್ಲ ಅವನಿಗೆ, ಇನ್ನೊಬ್ಬರನ್ನ ಅವಲಂಬಿಸುವ ಅಗತ್ಯವೇ ಇಲ್ಲ. ಯಾಕೆಂದ್ರೆ ಆಪ್ತ ಕಾಮಸ್ಯ ಕಾಸ್ಪುರ, ಪೂರ್ಣ ಕಾಮನಾದ ಭಗವಂತನಿಗೆ ಇನ್ನೊಬ್ಬರಿಂದ ಏನೂ ಆಗಬೇಕಾಗಿಲ್ಲ. ಸರಿ, ಯಾವ ರೀ ಹಾಗಾದ್ರೆ ದೊಡ್ಡ ದೊಡ್ಡ ರಮಾ ಹರಿಗಳೇ ಕೂಡ ಏನು ಈ ದೃಶ್ಯ ದಶ ಅಂದರೆ ದೇವರಿಂದ ದೇವರಿಗೆ ಏನು ಕೊಡುವ ತಾಕತ್ತಿಲ್ಲ. ಅಂದ್ರೆ ಅಷ್ಟೇ, ದೇವರಿಗೆ ಬೇಕಾದದ್ದನ್ನು ಕೊಡುವ ಶಕ್ತಿ ಇಲ್ಲ, ದೇವರವರಿಂದ ಏನೂ ತಗೊಳ್ಳಲ್ಲ. ಅಂದ್ರೆ ದೇವರಿಗೆ ಪ್ರಯೋಜನ ಉಂಟು ಮಾಡುವ ತಾಕತ್ತೇ ಇಲ್ಲ ದೊಡ್ಡ ದೊಡ್ಡ ಅವರಿಗೆ. ಹೀಗಿರಬೇಕಾದ್ರೆ ನಮ್ಮಂಥ ಅಲ್ಪ ಭಕ್ತರಿಗೆ ದೇವರಿಗೆ ಕೊಡುವಂಥದ್ದು ಏನಿದ್ರಿ? ಸತ್ಯ ಏನೇನೇ ನಮ್ಮಿಂದ ಏನೇನು ಬೆನಿಫಿಟ್ ಇಲ್ಲ. ಅದಕ್ಕೆ ಹೇಳಿದ್ದಲ್ಲ ಭಾಗವತ ಏನಂತ, ರಥೇಯಾರ್ಥಂ ಯತ್ ಪ್ರತೀಯೇತ ನ ಪ್ರತೀಯೇತ ತಾತ್ಮನಿ ತದ್ವಿದ್ಯಾ ಆತ್ಮನೋ ಮಾಯಾಂ ಯಥಾ ವಾಸೋ ಯಥಾ ತಮಃ. ಈ ಎಲ್ಲ ಜೀವರಾಶಿಗಳು ಅಥವಾ ಪ್ರಕೃತಿಯಾಗಲಿ ಅರ್ಥವೃತೇ ವರ್ತತೆ, ಅರ್ಥದ ಹೊರತಾಗಿ ದೇವರಲ್ಲಿದೆ. ಏನು ಬಿಡಿಗಾಸಿನ ಪ್ರಯೋಜನ ಇಲ್ಲ, ನಿರರ್ಥಕ ನಾವಿರುವುದು ದೇವರಿಗೆ. ಸತ್ಯ, ಏನೇನು ಬಿಡಿಗಾಸಿನ ಪ್ರಯೋಜನ ನಮ್ಮಿಂದ? ಮೃತೇ ಅರ್ಥಂ ಯತ್ ಪ್ರೀತ ನ ಪ್ರತೀಯತ ಚಾತ್ಮನಿ. ಮತ್ತೆ ದೇವರಲ್ಲಿ ಇವರೆಲ್ಲ ಇದ್ದರೂ ಕೂಡ ಉಪದ್ರವ ಕೊಡತಕ್ಕಂಥವರಾಗಿಯೂ ಇಲ್ಲ. ನಮ್ಮಿಂದ ಏನು ಉಪದ್ರವ ಇಲ್ಲ ದೇವರಿಗೆ, ಉಪಕಾರವೂ ಇಲ್ಲ. ಯಾಕೂ ಬ್ಯಾಡ್ದಿದ್ದ ಪ್ರಾಣಿಗಳು ನಿಜವಾಗಿ ದೇವರ ದೃಷ್ಟಿಯಿಂದ. ಆದರೂ ನಮ್ಮನ್ನು ದೇವರೇನು ಮಾಡ್ತಾನೆ? ಅನುಗ್ರಹ ಮಾಡಿ. ಏನಾಗಬೇಕು? ಯಾವುದ್ರದ್ದಾದರೂ ಬಯಕೆ ಉಂಟ ದೇವರಿಗೆ? ಪೂರ್ಣಾನಂದನಾದ ಭಗವಂತ ಅಂದಾಗಿ ಕೇವಲ ದೇವರು, ಎಲ್ಲವರೂ ಸ್ವಾರ್ಥಿಗಳು. ನಿಷ್ಕಾಮ ಕರ್ಮ ಮಾಡೋನು ದೇವರೊಬ್ಬನೇ. ಯಾಕೆಂದ್ರೆ ಅವನಿಗೆ ಯಾವ ಕಾಮನೆಯೂ ಇಲ್ಲ. ಮತ್ತೆ ಲಕ್ಷ್ಮೀ ಮೊದಲಾದವರಿಗಾದರೂ ದೇವರ ಅನುಗ್ರಹ ಆಗಲಿಂಬಾದರೂ ಕಾಮನೆ ಇವನಿಗೆ ಅದೂ ಇಲ್ಲ. ಹಾಗಾಗಿ ಭಗವದ್ಗೀತೆ ಉಪದೇಶ ಮಾಡಲಿಕ್ಕೆ ಅವನೇ ಯೋಗ್ಯ. ಅರ್ಥ ಆಯ್ತಾ? ಸತ್ಯ ಹೇಳಿ, ಒಂದು ಸ್ವಲ್ಪ ಆದರೂ ಕಾಮನೆ ಇಟ್ಕೊಂಡಿದ್ದ ಇಲ್ವೇ? ಹಾಗಾದ್ರೆ ನಿಜ ಭರ್ ಅದೇ ಹೇಳ್ತಾರೆ, ನಮ್ಮಂಥವ್ರ ಪಾಡೇನು? ಆದರೆ ಹಾಗಾದ್ರೆ ನಮ್ಮಿಂದ ಏನೂ ದೇವರಿಗೆ ಪ್ರಯೋಜನ ಇಲ್ಲ, ಲಕ್ಷ್ಮಿಯಿಂದಲೇ ಏನು ಇಲ್ಲ ಅಂದರೆ, ನಮ್ಮಿಂದರೂ ಏನು ಪ್ರಯೋಜನ ಇಲ್ಲ ಅಂದರೆ, ಹಾಗಾದ್ರೆ ನಾವು ಹೇಳಿದಾಗ ಅವನೇನು ಕೇಳ್ತಾನೆ? ಈಗ ನಾವು ಹೇಳಿದಾಗೆ ಕೇಳಬೇಕಾದ್ರೆ ಏನ್ರಿ, ನಾವು ಹೇಳಿದಾಗೆ ಕೇಳಬೇಕಾದ್ರೆ ಒಬ್ಬರು ನಮ್ಮಿಂದ ಬೆನಿಫಿಟ್ ಬೇಕು. ಸತ್ಯ ಹೇಳಿ, ನಮ್ಮಿಂದ ಏನು ಪ್ರಯೋಜನ ಇಲ್ಲ ಅಂದರೆ ನಮಗೆ ಹೇಗೆ ಅವನು ವಶನ ಆಗ್ತಾನೆ? ಯಾಕೆ ನಮ್ಮಿಂದ ಏನು ಅವನಿಗೆ ಏನಾಗಬೇಕಾದ್ರೆ? ಹಾಗೆ ನಮ್ಮ ಬೇಡಿಕೆ ಏನಾದರೂ ಈಡೇರಿಸೋದು ಈಡೇರಿಸ್ಬೇಕಂತೇನು, ನಮ್ಮ ವಶನ ಹೇಗೆ ಆಗ್ತಾನೆ ಅವನು? ನಮ್ಮಿಂದ ಏನು ಬೆನಿಫಿಟ್ ಇದ್ರೆ ಮಾತ್ರ ನಮ್ಮ ಹತ್ರ ಬರ್ತಾನೆ ಅವನು, ನಮ್ಮ ವಶನ ಆಗ್ಬೋದು. ನಮ್ಮಿಂದ ಏನು ಬೆನಿಫಿಟ್ ಇಲ್ಲ ಅಂದ್ರೆ ಯಾಕೆ ಅವನು ನಮ್ಮ ಹತ್ರ ಬರ್ತಾನೆ? ಯಾಕೆ ನಮಗೆ ಅನುಗ್ರಹ ಮಾಡ್ತಾನೆ ಅಂದರೆ, ಆದರೂ ಕೂಡ ನಿಜ ಭೃತ್ಯ ವರ್ಗ ತಂತ್ರ, ನಮ್ಮಿಂದ ಬಿಡಿ ಕಾಸಿನ ಪ್ರಯೋಜನ ಇಲ್ಲದಿದ್ರು ಕೂಡ ಭಕ್ತರು ಮಾಡ್ತಕ್ಕಂಥ ಭಕ್ತಿಗೆ ಆ ಪರಮಾತ್ಮ ಪರವಶನಾಗಿ ಬಿಡ್ತಾನೆ. ನಿಜ ಭೃತ್ಯ ವರ್ಗ ತಂತ್ರ, ಸ್ವತಂತ್ರನಾದರೂ ಕೂಡ ದೇವರು ತನ್ನ, ಯಾಕಂದ್ರೆ ಅಹಂ ಭಕ್ತ ಪರಾಧೀನ ಅಸ್ವತಂತ್ರ ಇವ ದ್ವಿಜ. ನಾನು ವಸ್ತುತತ್ವ ಸ್ವತಂತ್ರ, ಆದರೂ ಭಕ್ತ ಪರಾಧೀನ ಅಸ್ವತಂತ್ರನಂತೆ. ಅದು ಸ್ವತಂತ್ರನೇ, ಆದರೆ ಭಕ್ತರು ಏನು ಹೇಳಿದ್ರು ಕೂಡ ನಾನು ಮಾಡ್ತೇನೆ. ಅದು ಕೂತ್ಕೋ ಅಂದ್ರೆ ಕೂತ್ಕೋ, ನಿಲ್ಲ ಅಂದ್ರೆ ನಿಲ್ಲು. ಆ ಪುಂಡರೀಕ ಪಾಂಡುರಂಗ ವಿಠಲ ಅವನ ತಂದೆ ತಾಯಿಗಳು ಸೇವೆ ಮಾಡ್ತಾ ಇದ್ದ ವಿಠಲ ಪರಮಾತ್ಮ ಬಂದರೆ ಸ್ವಲ್ಪ ವೆಯ್ಟ್ ಮಾಡಿ ಇಟ್ಟಿಗೆಯಲ್ಲಿ ಇಟ್ಟು ವೆಯ್ಟ್ ಮಾಡಿ ಕೂತ್ಕೊಂಡು ಐ ಆಮ್ ರೆಡಿ ಅಂತ ಅಷ್ಟೊತ್ತರ ಕಾಯ್ತಾ ಕೂತ್ಕೊಂಡು
ತಂದೆ ತಾಯಿಗಳ ಸೇವೆ ಮಾಡಿ ನೋಡಿ, ಸ್ವಲ್ಪ ಇರೋ ಅಂತ ಇದ್ಬಿಡ್ತಾರೆ. ನಿತ್ಯ ಭೃತ್ಯ ವರ್ಗ ತಂತ್ರ ಸಾರಥಿ ಆದವರು ಆಯ್ತಪ್ಪ ಅಂತ ತಕರಾರು ಎತ್ತಿದೆ, ಹೇಳ್ದ ಕೇಳಿತಾ ಇರುತ್ತೆ. ಸುಪ್ರೀಂ ಸೂಪರ್ ಆದ್ರೆ ಅವನಕ್ಕಿಂತ ಸರ್ವೋತ್ತಮ ಇಲ್ಲ, ಆದ್ರೆ ಎಷ್ಟು ಅವನ ಸರಳ ಅದೇ ಅವನ ಸರ್ವೋತ್ತಮತ್ತಕ್ಕೆ ಮೆರುಗು ಕೊಡ್ತಕ್ಕಂಥ. ಇವತ್ತು ಒಬ್ಬ ದೊಡ್ಡ ಆಫೀಸರ್ ಆದ್ರೆ ಮನೆಯಲ್ಲಿ ಏನು ಕೆಲಸ ಮಾಡ್ಲಿಕ್ಕೂ ಆಗೋಲ್ಲ, ಆಫೀಸಿನಿ ಆಫೀಸರ್ ಏನಾದರೂ ಕೂಡ ಅದಲ್ಲ, ಭಗವಂತ ಎಂದಿನ ಎಲೆ ಹೆಚ್ಚಿದ ಸರ್ವೋತ್ತಮನಾದ ಭಗವಂತ, ಅಗ್ರಪೂಜೆಯನ್ನು ಸ್ವೀಕಾರ ಮಾಡಿದ ಭಗವಂತ ಏನು ಮಾಡಿದರು? ಬ್ರಾಹ್ಮಣರು ಉಚ್ಚಿಷ್ಟ ಎಂದಿನ ಎಲೆ ಹೆಚ್ಚಿದ ದಾಸರಿ ಹೇಳ್ತಾರೆ. ಸರಿ, ಅದಕ್ಕೆ ಒಂದು ಹೆಸರುಂಟು, ಇದೊಂದು ನೀವು ತಿಳ್ಕೊಳ್ಬೇಕಾದ್ರು. ಈ ಮಹಾಭಾರತಕ್ಕೆ ಮೂರು ಅರ್ಥ ಇದೆ ಅಂತ ಹೇಳ್ತಾರೆ. ಮನ್ವಾದಿಗಳು, ಆಸ್ತಿಕ, ಉಪರಿಕರ. ಪ್ರಸಂಗ ಬಂತು ಹೇಳ್ತದೆ. ಮನ್ವಾದಿಗಳಂದ್ರೆ ಭಗವಂತನನ್ನು ತಿಳ್ಕೊಳ್ಳಿಕ್ಕೆ ಬೇಕಾದ ಮೌಲ್ಯಗಳು, ಮಾನವೀಯ ಸಂಪತ್ತು, ಅಸುರಿ ಸಂಪತ್ತಲ್ಲ ದೈವೀ ಸಂಪತ್ತು. ಮನು ಅಂದರೆ ದೇವರ ತಿಳುವಳಿಕೆ, ಆ ದೇವರ ತಿಳುವಳಿಕೆಯನ್ನು ಮೂಡಿಸುವ ಮೌಲ್ಯಗಳು. ಭಗವಂತನ ಅಪರೋಕ್ಷ ಜ್ಞಾನ ಆಗಬೇಕಾದ್ರೆ ನಾವು ಏನೇನು ಸಾಧನ ಕಲಾಪಗಳು ಮಾಡಬೇಕು, ಅದು ದೈವೀ ಸಂಪತ್ತು ಅನಿಸ್ಕೊಂಡದ್ದು. ಧರ್ಮ, ಜ್ಞಾನ ಭಕ್ತಿಯಾದಿಗಳು, ಮತ್ತು ಶ್ರವಣ ಮನನಾದಿಗಳು, ಸತ್ಯಾದಿತ್ಯ, ವಿನಯ, ನೀತಿ ಮತ್ತು ವಿದ್ಯ, ಇದು ಮೌಲ್ಯಗಳು. ಇದನ್ನು ಪ್ರತಿನಿಧಿಸುವವರು ಪಂಚಪಾಂಡವರು ಮತ್ತು ದ್ರೌಪದಿ ಅಂತ ಅರ್ಥ ಆಯಿತು. ಮತ್ತು ಇನ್ನೊಂದು ಅರ್ಥ ಇದು, ಇದನ್ನು ಪ್ರತಿಪಾದಿಸ್ತದೆ. ಅದಕ್ಕೋಸ್ಕರ ಅವರನ್ನು ಪ್ರತಿಪಾದನೆ ಮಾಡಿದ್ರೆ ಅದರ ಮಾನವೀಯ ಮೌಲ್ಯದ ಅಂದರೆ ಅರ್ಥಾತ್ ದೈವೀ ಸಂಪತ್ತಿನ ಒಂದು ಪ್ರತೀಕರು ಪಾಂಡವರು ದ್ರೌಪದಿಯನ್ನು. ಅಂದರೆ ಏನು, ನೀವು ಯಾವ ಮೌಲ್ಯವನ್ನು ಅವರ ಮೌಲ್ಯವನ್ನು ಪ್ರತಿನಿಧಿಸ್ತಾ ನಮಗಿಂಥ ಮೌಲ್ಯ ಅತ್ಯವಶ್ಯಕ ಅಂತ ಭಾರತ ಹೇಳ್ತಾ ಇದೆ. ಆಸ್ತಿಕಾದಿತ ತಾಪರೆ, ಆಸ್ತಿಕರಲ್ಲ ಆಸ್ತಿಕರು, ಆಸ್ತಿಕರಲ್ಲ ಆಸ್ತಿಕರು. ಅಸ್ತಿದೇವ, ದೇವತೆ ಪರಮಾತ್ಮ ಇದ್ದಾನೆ ಅಂತ ನಂಬಿದವರು ಆಸ್ತಿಕರು, ಆಸ್ತಿಕರು. ಈ ಕಾರ ದೀರ್ಘ ಬಂದ್ಬಿಡ್ತು. ಅದು ಆಸ್ತಿಕ ಅಂದ್ರೆ ಈ ಆಸ್ತಿಕ ಅಲ್ಲ, ಆ ಸರ್ಪಯಾಗವನ್ನು ನಿಲ್ಲಿಸ್ತಾನಲ್ಲ ಆಸ್ತಿಕರ ಜರತ್ಕಾರ ನಮಗೆ ಆಸ್ತಿಕಲ್ಲ. ಯಾಕೆ, ಅದು ಯಾವುದೋ ಒಂದು ಪೋರ್ಷನ್ ಅಷ್ಟೇ, ಒಂದು ಭಾಗದಲ್ಲಿ ಆದಿ ಪರ್ವದ ಯಾವುದೋ ಒಂದು ಮೂಲೆಯಲ್ಲಿ ಮಾತ್ರ ಇದೆ. ಅದು ಸಮಗ್ರವಾದ ಆಸ್ತಿಕನ ಕಥೆ, ಸಮಗ್ರವಾದ ಮಹಾಭಾರತದ ಅರ್ಥ ಆಗೋದು ಹೇಗೆ? ಯಾವುದೋ ಒಂದು ಮೂಲೆಯಲ್ಲಿ ಬಂದಿದೆ ಅದು ಉಪಕಥೆ ರೂಪದಲ್ಲಿ ಅದೆಲ್ಲ. ಹಾಗೆ ಪಾಂಡವರು ಅಂತ ದೇವರನ್ನು ನಂಬಿದವು, ಮಮ ಪ್ರಾಣಾಹಿ ಪಾಂಡವ ಅಂತ ದೇವರು ಪಂಚಪಾಂಡವರು ನನ್ನ ಪಂಚ ಪ್ರಾಣ ಇದ್ದಾಗೆ ಅಂತ ಅಷ್ಟು ಜೋರಾಗಿ ಹೇಳಬೇಕಾದ್ರೆ ಅವರು ಎಷ್ಟು ಭಕ್ತರಂತ ಅರ್ಥ ಮಾಡ್ಕೊಳ್ಳಿ. ಹಾಗರೆ ದೇವರನ್ನು ನಂಬಿದವರು ಆಸ್ತಿಕರು, ದೇವರನ್ನು ಸರ್ವೋತ್ತಮ ಅಂತ ಚೆನ್ನಾಗಿ ಅರ್ಥ ಮಾಡಿಕೊಂಡು ಪೂಜೆ ಮಾಡುವವರು ಆಸ್ತಿಕರು, ಅದು ಪಾಂಡವರು. ದೇವರು ನಂಬಿರ್ತಾರೆ, ಹೇಗಿದ್ದಾನೋ ಹಾಗೆ ನಂಬುದಿಲ್ಲ ಕೆಲವರು. ಅದೇ ಪ್ರಾಬ್ಲಮ್ ನಮ್ಮ ಇದರಲ್ಲಿ. ದೇವರು ಇರುವುದು ಒಂದು, ಅವರು ನಂಬುದು ಇನ್ನೊಂದು. ಹೇಗಿದ್ದಾನೋ ಹಾಗೆ ನಂಬಬೇಕಲ್ಲ, ಹಾಗೆ ಪೂಜೆ ಮಾಡಬೇಕಲ್ಲ, ಅದಿಲ್ಲ. ಅದಕ್ಕೆ ಹೇಳಿದ್ರೆ ಆಸ್ತಿಕರಾದ್ರೆ ಸಾಲದ್ರಿ, ಆಸ್ತಿಕರಾಗ್ಬೇಕ್ರಿ. ಇದೊಂದು ಹೊಸ ಸ್ಪೆಷಲ್, ದೇವರಿರೋದು ಒಂದು, ಇವ್ರು ನಂಬಿದ್ದು ಇನ್ನೊಂದು, ದೇವರಿರೋದು ಒಂದು, ಪೂಜೆ ಮಾಡೋದು ಇನ್ನೊಂದು. ಉಪಯೋಗ ಏನು ಬಂತು? ಆದ್ರೆ ನಾಸ್ತಿಕರಿಗಿಂತ ವಾಸಿ ಅಷ್ಟೇ, ಪೂರ್ತಿ ದೇವರು ನಿರಾಕರಣೆ ಮಾಡೋದು ಇದ್ದಾರಂತ ಹೇಳ್ತಾರೆ. ಆದ್ರೆ ಹೇಗಿದ್ದಾನೋ ಹಾಗೆ ತಿಳ್ಕೊಳ್ಳೋದಿಲ್ಲ, ಅದೊಂದು ದೊಡ್ಡ ಪ್ರಾಬ್ಲಮ್. ಅದಕ್ಕೆ ಹೇಳ್ತಾರೆ, ಎಷ್ಟು ಚೆನ್ನಾಗಿ ಹೇಳ್ತಾರೆ ಉಪನಿಷತ್ತು, ಅಸ್ತಿತ್ವ ಉಪಲಬ್ಧವ್ಯ ತತ್ವಭಾವ ಪ್ರಸೀದಿತಿ, ಅಸ್ತಿ ಇತಿ ಪ್ರಭುತ್ವನ್ಯತ್ರ ಕಥಂ ಸಹ ಉಪಲಭ್ಯತೆ. ಉಪನಿಷತ್ತು ಕಾಟಕ, ಅಸ್ಥಿಯಂತೆ ದೇವರು ನಂಬಬೇಕು ಅಂತ. ಅಯ್ಯ ನಾನು ನಂಬಿದ್ದೇವ್ರಿ ಎಷ್ಟೋ ಮಂದಿ, ಅದು ಎಲ್ಲರೂ ಮುತ್ತಿಗೆ ಹೋಗೋದಿಲ್ಲ ಅಂದರೆ. ಅಯ್ಯ ನಿಮ್ಗೆ ಗೊತ್ತಿಲ್ಲ, ಅಸ್ಥಿ ಅಂತ ಶಬ್ದಕ್ಕೆ ಆಚಾರ್ಯರು ಹೊಸ ಅರ್ಥ ಹೇಳ್ತಾರೆ. ಅದೇನು ಗೊತ್ತು ಅಂತ, ಈ ಸತ್ ಅಸ್ಥಿ ಅಂದರೆ ಅಸ್ತಿತ್ವ. ಈ ಸತ್ ಅಸ್ತಿತ್ವವನ್ನು ಹೇಳತಕ್ಕಂಥ ಶಬ್ದ ಅಲ್ಲ, ಅದು ಉತ್ತಮತ್ವ ಎಂಬ ಅರ್ಥವನ್ನೇ ಕೊಡ್ತದೆ. ಸತ್ ಅಂದರೆ ಉತ್ತಮ, ಸತ್ ಶಬ್ದ ಉತ್ತಮ ಅಂಬರುತ್ತೆ. ಅಸ್ಥಿ ಎಂಬುದಕ್ಕೆ ಉತ್ತಮ ಅಂತ ಅರ್ಥ, ಅಸ್ಥಿ ಅಂದ್ರೆ ಇದ್ದಾನೆ ಅಂತ ಅಷ್ಟೇ ಅರ್ಥ ಅಲ್ಲ, ಉತ್ತಮನಾಗಿದ್ದಾನೆ ಅಂತ ಅರ್ಥ ವೈದಿಕ ಸಾಹಿತ್ಯದಲ್ಲಿ. ಅದಕ್ಕೆ ಹೇಳ್ತಾರೆ, ಅಧಿಕ ಸತೋ ಎಂ ಸ ಭಗವಾನ್ ಸರ್ವಸ್ಮಾದಪಿ ಕೇಶವ ಅಸ್ತಿ ನಾಮಕಸ್ತಸ್ಮಾತ್ ಜ್ಞಾತವ್ಯ ತಥೈವೈ. ನೀವು ನಿಜವಾಗಿ ಆಸ್ತಿಕರಾಗಬೇಕಾದ್ರೆ ಸರ್ವೋತ್ತಮನಾದ ಭಗವಂತ ಸರ್ವೋತ್ತಮ ಅಂತ ನೀವು ತಿಳ್ಕೊಂಡ್ರೆ ನೀವು ಆಸ್ತಿಕರು, ಇಲ್ಲದ್ರೆ ನಾಸ್ತಿಕ ದೇವರು ನಂಬಿದ್ರು ಕೂಡ. ಇದು ಯಮದೇವರು ಹೇಳಿದ ಮಾತು. ಯಾಕೆ, ಯಮದೇವರ ಅಭಿಪ್ರಾಯವನ್ನು ಆಚಾರ್ಯರು ಪ್ರಮಾಣದ ಮೂಲಕ ಉಲ್ಲೇಖ ಮಾಡ್ತಾರೆ. ಯಮದೇವರು
ನನ್ನ ನಿಜವಾಗಿ ನೀವು ಆಸ್ತಿಕನೋ ನಾಸ್ತಿಕನೋ ಅವರು ವಿಚಾರ ಮಾಡ್ತಾರೆ, ಅಲ್ಲಿ ಜಡ್ಜ್ಮೆಂಟ್ ಆದರೆ ತೀರ್ಮಾನ ಮಾಡೋದು ಯಮದೇವರು, ಅವರೇ ಹೇಳ್ತಾರೆ ಎಲ್ಲವರಿಗಿಂತಲೂ ಸರ್ವತ್ತ. ಯಾಕೆಂದ್ರೆ ಅವರ ಅಭಿಪ್ರಾಯವನ್ನು ಆಚಾರ್ಯ ಹೇಳಿದ್ದಾನೆ. ಯಮದೇವರ ಉಪದೇಶ ಇದು ಏನಂತ ಉಪದೇಶ, ಅಸ್ಥಿ ಅಂದರೆ ದೇವರಿಗೆ ಹೆಸರು, ನಾರಾಯಣನಿಗೆ ಹೆಸರು, ಎಲ್ಲವರಿಗಿಂತ ಅವನು ಉತ್ತಮನಾಗಿದ್ದಾನೆ. ಈ ರೀತಿಯಾಗಿ ಯಾರು ಭಗವಂತನ ಅಸ್ಥಿ ಅಂತ ಯಾಕೆ ದೇವರಿಗೆ ಹೆಸರು, ಅವನೇ ಅಸ್ಥಿ ನಿಜವಾಗಿ ನೋಡ್ಲಿಕ್ಕೆ ಹೋದ್ರೆ ಅವರನ್ನು ನಂಬಿದ್ರು ಆಸ್ತಿಕರು. ಹಾಂ, ಅವ್ರು ಹೇಳ್ತಾರೆ ಅಸ್ತಿತ್ವ ಉಪಲಬ್ಧಿಯ ದೇವರನ್ನ ಅಸ್ಥಿ ಅಂತ ತಿಳ್ಕೊಳ್ಬೇಕಂದ್ರೆ ಇದ್ದಾರೆ ಅಂತ ತಿಳ್ಕೊಂಡ್ರೆ ಸಾಲದು, ಸರ್ವೋತ್ತಮ ಅಂತ ತಿಳ್ಕೊಳ್ಬೇಕು ಅಂತ ಅರ್ಥ. ಈಗ ಇಕ್ಕೋಲ್ಲ ನಾವೆಲ್ಲ, ಕೆಲವರು ಇಕ್ಕೋಲ್ಲ ಹೇಳ್ತಾರೆ, ಕೆಲವರು ನಾನು ದೇವರು ಒಂದೇ ಅಂತ ಹೇಳ್ತಾರೆ. ಅವರೆಲ್ಲ ಆಸ್ತಿಕರಲ್ಲ, ನಾಸ್ತಿಕರು ನಿಜವಾಗಿ ನೋಡ್ಲಿಕ್ಕೆ ಹೋದ್ರೆ. ಮತ್ತೆ ಸರ್ವೋತ್ತಮನಾಗಿದ್ದಾನಂತೆ ತಿಳ್ಕೊಳ್ಬೇಕು ಅವರು ಆಸ್ತಿಕರು. ಆ ಸರ್ವೋತ್ತಮರಾಗಿದ್ದಂತ ದೇವರನ್ನು ತಿಳ್ಕೊಂಡು ವಿಶೇಷವಾಗಿ ಭಕ್ತಿ ಮಾಡಿದವರು ಅವರು ಪಾಂಡವರು, ಆಸ್ತಿಕರಲ್ಲ ಆಸ್ತಿಕರು. ದೊಡ್ಡ ಪಂಡಿತರು ಊದ್ದ ಅಂತ ಹೇಳಿಬಿಟ್ರೆ, ಉದ್ದ ಅಂತ ಹೇಳಿರ್ತಾರೆ, ಊದ್ದ ಅಂದ್ರೆ ಮಹಾ ಉದ್ದ ಅಂತ ಹೇಳ್ತಾರೆ. ಆಸ್ತಿಕರಲ್ಲ ಆಸ್ತಿಕರು ಅಂತ ಗಟ್ಟಿಯಾದ ಒಂದು ದೀರ್ಘ ಹೇಳಿಬಿಟ್ರೆ ಆ ಧೈರ್ಯವನ್ನು ಅತಿಶಯವನ್ನು ಅಂತ ಅತಿಶಯವನ್ನು ಹೇಳ್ತದೆ. ಭಕ್ತಿ ಅತಿಶಯ ಉಳ್ಳವರು, ಮಹಾಭಕ್ತರು ಅನೇ, ಅದು ಆಸ್ತಿಕರು ಪಾಂಡವರನ್ನು ಹೇಳ್ತದೆ. ಮತ್ತೊಂದು ಉಪರಿಚರನಾದ, ಉಪರಿಚರ ಅಂದರೆ ಉಪರಿ ಅಂದರೆ ಎಲ್ಲರಿಗಿಂತ ಎತ್ತರದಲ್ಲಿ ಚರ ಗತ ಇರುವವನು, ಎತ್ತರದಲ್ಲಿರುವವನು ಅಂತ. ಎತ್ತರದಲ್ಲಿ ಇರುವವನು ಅಂದರೆ ಸರ್ವೋತ್ತಮ ಅಂತ ಅರ್ಥ. ಉಪರಿಚರನ ಅಂದರೆ ಉಪರಿಚರ ವಸು ಒಂದು ಕಥೆ ಬರುತ್ತೆ, ಅದು ಒಂದು ಮೂಲೆಯಲ್ಲಿರೋದು. ಆದ್ದರಿಂದ ಎಲ್ಲ ಕಡೆಯಲ್ಲಿ ಸರ್ವೋತ್ತಮ ಸ್ಥಾನದಲ್ಲಿರುವವನು ಆ ಪಾಂಡವರ ರಾಜಸೂಯಾಗದಲ್ಲಿ ಉಪರಿಚರ ಅಗ್ರಪೂಜೆಯನ್ನು ಸ್ವೀಕಾರ ಮಾಡಿದ ಭಗವಂತ ಅವನು ಎಲ್ಲರಿಗಿಂತ ಎತ್ತರ ಸ್ಥಾನದಲ್ಲಿ ಇದ್ದು, ಉಪರಿ ಎಲ್ಲರಿಗಿಂತ ಎತ್ತರ ಸ್ಥಾನದಲ್ಲಿದ್ದು ಚರಿತ್ ಸ್ವೀಕಾರ ಮಾಡಿದ ಅಗ್ರಪೂಜೆಯನ್ನು, ಚರಣಂ ಭಕ್ಷಣ ಸ್ವೀಕಾರ ಮಾಡಿದಂತ ಅಷ್ಟೇ ಅರ್ಥ. ಇದು ಅದು ಒಂದು ರೋಚಕವಾದ ಶಬ್ದ ಇದು ನೋಡಿ. ದೇವರು ಎಷ್ಟು ಎತ್ತರ ಸ್ಥಾನದಲ್ಲಿದ್ದು ಅಗ್ರಪೂಜೆಯನ್ನು ಸ್ವೀಕಾರ ಮಾಡಿದ್ನೋ ಕೃಷ್ಣ, ಅವನು ಅಷ್ಟು ಎತ್ತರ ಸ್ಥಾನದಲ್ಲಿದ್ದ ಅವನು ಗತ್ತು ತೋರಿಸಿಲ್ಲ, ಹೆಮ್ಮೆ ಅದನ್ನು ಇಲ್ಲ, ಅಷ್ಟೇ ಸರಳ. ಪಾಂಡವರ ಮನೆಯಲ್ಲಿ ರಾಜಸೂಯಾಗ ಮಾಡಿದಾಗ, ಯಾಕಂದ್ರೆ ಹೂವ ತರುವರ ಮನೆಗೆ ಹುಲ್ಲ ತರುವ ಅಂತ ಹೇಳಿದ ಹಾಗೆ, ಹೂ ತಂದು ಪೂಜೆ ಮಾಡುವ ಪಾಂಡವರ ಮನೆಯಲ್ಲಿ ಆ ಕುದುರೆಗಳಿಗೆಲ್ಲ ಮೇವು ಹಚ್ಚಿ ಅದನ್ನು ಸ್ನಾನ ಮಾಡಿಸಿ ಎಲ್ಲ ಮಾಡಿದ, ಮತ್ತೆ ಎಂಜಿಲೆಯಲ್ಲೇ ಎತ್ತಿದ, ಮರಪಂಕ್ತಿ ಊಟ ಕುತ್ಕೊಂಡ ಅಂತ. ಉಪರಿಚರ ಅಂದ್ರೆ ಅರ್ಥ ಏನು, ತಾನೆಲ್ಲ ಬಳಸಿ ಎಂಜಿಲೆಯಲ್ಲಿ ಎತ್ತಿದ ನಂತರ ಉಪರಿ, ನಂತರ ಚರತಿ ಭಕ್ಷಣೆ ಮಾಡ್ತಾನೆ, ಮರಪಂಕ್ತಿ ಊಟ ಮಾಡುವಂತ. ಮರಪಂಕ್ತಿ ಯಾರು ಊಟ ಮಾಡ್ತಾರೆ, ಒಂದು ಲೇಟಾಗಿ ಬಂದಿರಬೇಕು ಸರಿ, ಅದು ಬೇರೆ. ಇಲ್ಲಾಂದ್ರೆ ಮರಪಂಕ್ತಿ ಊಟ ಎಲ್ಲ ಅತಿಥಿಗಳಿಗೆಲ್ಲ ಸತ್ಕಾರ ಮಾಡಿ ಎಂಜಿಲೆಲ್ಲ ಎತ್ತಿ ಗೋಮಯ ಎಲ್ಲ ಮಾಡಿದಂತ ಮತ್ತೆ ಊಟ ಮಾಡಿ. ಹಾಗರ್ಥ ಈ ಕೃಷ್ಣನಿಗೆ ಅರ್ಥ, ಎಲ್ಲರಿಗಿಂತ ಎತ್ತರ ಸ್ಥಾನದಲ್ಲಿ ಅಗ್ರಪೂಜೆ ಸ್ವೀಕಾರ ಮಾಡಿದ ಕೃಷ್ಣ ನಂತರ ಊಟ ಮಾಡ್ತಾನೆ. ಯಾಕೆ ಊಟ ಮಾಡ್ತಾನೆ ನಂತರ, ಯಾಕೆ ಹೇಳಿ, ಅವರಿಗೆಲ್ಲ ಮೊದಲು ಬಳಸಿ ಎಂಜಿಲೆಲ್ಲ ಎತ್ತಿ ಗೋಮಯ ಮಾಡಿದ ನಂತರ ಊಟ ಮಾಡ್ತಾನೆ. ಇಷ್ಟು ಸರಳ ಅಂದರೆ ಯಾಕೆ ಹೇಳಿದೆ, ನಿಜಭೃತ್ಯ ವರ್ಗ ತಂತ್ರ ಎಂಬುದಕ್ಕೆ ಹೇಳಿದೆ. ತನ್ನ ಭಕ್ತರಿಗೆ ಪರವಶರಾಗಿ ಏನು ಬೇಕಾದ್ರೂ ಮಾಡಲಿಕ್ಕೆ ಅಂತ, ಅದು ದೊಡ್ಡ ಭೂತ ಭಕ್ತ ಅನುಕಂಪ ಅವನ ಮೇಲೆ. ಕಥಂ ಅಮುಂ ಉತ್ಸು ಸೃಜೇತ್ ಪುಮಾನ್ ಕೃತಜ್ಞ, ಅಂತಹ ನಿಜವಾಗಿ ಒಬ್ಬ ಮನುಷ್ಯ ಅನಿಸ್ಕೊಂಡವನು, ಇಷ್ಟೆಲ್ಲ ದಯಾಮನ ಆಗಿರ್ತಾನೆ, ನಮ್ಮಿಂದ ಬಿಡಿ ಕಾಸಿನ ಪ್ರಯೋಜನವೂ ಇಲ್ಲ, ಆದರೂ ನಮ್ಮ ನಾವು ಹೇಳಿದಾಗೆ ಕೇಳ್ತಾನೆ, ಇಂಥ ಒಂದು ದಯಾವಂತನಾದ ಆ ಭಗವಂತನನ್ನ ಅವನ ಮಾಡಿದ ಉಪಕಾರವನ್ನು ತಿಳಿದಿರ್ತಕ್ಕಂತಹ ವ್ಯಕ್ತಿ ಯಾರು ತಾನೆ ಈ ದೇವರನ್ನು ಬಿಡ್ಲಿಕ್ಕೆ ಸಾಧ್ಯ, ಆ ಮುಕುಂದನನ್ನು ಯಾರು ಬಿಡ್ಲಿಕ್ಕೆ ಸಾಧ್ಯ, ಬಿಡ್ಲಿಕ್ಕೆ ಸಾಧ್ಯವೇ ಇಲ್ಲ. ಅವನನ್ನು ಜಿಜ್ಞಾಸುಗಳು ಉಪಾಸನೆ ಮಾಡಿಯೇ ಮಾಡ್ತಾರೆ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಈಗ ಯಾಕೆ ಹೇಳಿದ ತಮಾಷೆ ಉಂಟು ನಿಮಗೆ ಹೇಳಿ, ಸುಮ್ಮನೆ ಅಲ್ಲ, ಇದು ಸಗುಣ ಬ್ರಹ್ಮ ಮಂದೋಪಾಸ್ಯ ಅಂತ. ಜ್ಞಾನಿಗಳು ಯಾರೂ ಇವನನ್ನು ಉಪಾಸನೆ ಮಾಡುವುದಿಲ್ಲ, ಮಾಯಾ ಶಬಲ ಮೈಲಿಗೆ, ಅವನ ಮದಿ ಇಲ್ಲ, ಕೆಟ್ಟ ಮೈಲಿಗೆ. ಯಾಕೆ, ಅವನು ಮಾಯಾ ಮಲದಿಂದ ಕೂಡಿದ್ದಾನ್ರಿ, ಮಾಯಾ ಮಲ ಅವನಲ್ಲಿದೆ ಗೊತ್ತುಂಟ. ಯಾವುದು ಮಾಯಾ ಮಲ, ಅನ್ನು ಇಲ್ದಿದ್ದನ್ನೆಲ್ಲ ತೋರಿಸ್ತಾನೆ, ಅದೇ ಮಾಯಾ. ಈ ಪ್ರಪಂಚ ಅವನಿಗೇನು ತೊಂದರೆ ಕೊಡಲ್ಲ, ಭ್ರಾಂತಿ ಉಂಟು ಮಾಡಲ್ಲ, ಬೇರೆಯವರಿಗೆ ಮಾಯಾ. ಈ ಸಗುಣ ಬ್ರಹ್ಮ ಅಂದ್ರೆ ಏನು, ಅವನು ಈಶ್ವರ. ಈಗ ಸಗುಣನಲ್ಲ ಇವನು,
ಲಕ್ಷ್ಮೀದೇವಿ ಕೊರಳಿಗೆ ಮಾಲೆ, ಲಕ್ಷ್ಮಿಯಿಂದ ಕೊರಳಿಗೆ ಮಾಲೆ ಹಾಕಿಸಿಕೊಂಡವನು ಅವನು ಯಾರು? ಸಗುಣ, ನಿರ್ಗುಣ ಅಲ್ಲ, ನಿರಾಕಾರ ಅಲ್ಲ, ಅವನಲ್ಲಿ ಮಾಯಾ ಇದೆ, ಮಾಯಾ ಶಬಲ, ಮಾಯದಿಂದ ವಿಶಿಷ್ಟನ ಮಾಯಾ ಎಂಬುದು ಒಂದು ಮಲ ಇದ್ದ ಹಾಗೆ. ಅದಕ್ಕೆ ಅವನು ಹೇಯ ಜ್ಞಾನಿಗಳು ಅವನನ್ನು ಉಪಾಸನೆ ಮಾಡಬಾರದು. ಸಗುಣ ಬ್ರಹ್ಮ, ನಿತ್ಯ ಬ್ರಹ್ಮ, ಹೇಯ ಅವನು ಮಂದೋಪಾಸ್ಯ. ಮಂದರು ತಿಳಿಗೇಡಿಗಳು ಮಾತ್ರ ಅವನನ್ನು ಬೇಕಾದ್ರೆ ಉಪಾಸನೆ ಮಾಡಲಿ, ಜ್ಞಾನಿಗಳು ಅವನನ್ನು ಮೆಚ್ಚಿಕೊಳ್ಳೋಲ್ಲ. ಯಾಕೆಂದರೆ ಅವನು ಇಲ್ಲವೇ ಇಲ್ಲ, ಅವನು ಬಾಧಿತನಾಗ್ತಾನೆ, ಈಗೆಲ್ಲ ಹೇಳ್ತಾರೆ. ಅದಕ್ಕೆ ಇಲ್ಲಿ ಹೇಳ್ತಾ ಇದ್ದರೆ ಇಂಥ ಭಗವಂತನು ಮಾಡಿದ ಉಪಕಾರವನ್ನು ಸ್ಮರಣೆ ಮಾಡ್ತಕ್ಕಂಥ ವ್ಯಕ್ತಿ, ಯಾವ ವಿವೇಕಿಯಾದವನು ಇಂಥ ಸಗುಣ ಬ್ರಹ್ಮನನ್ನು ಬಿಡ್ತಾನೆ, ಮಾಯಾ ಶಬಲ ಅಂತ ಹೇಳ್ಕೊಂಡು ಬಿಡ್ತಾನೆ ಅವನು? ಯಾಕೆಂದರೆ ತತ್ವಪ್ರಕಾಶಕದಲ್ಲಿ ಅಮಲಂ ಅಮಲಂ ಅಂತ ಒಂದು ಹೇಳಿದ್ದಾರೆ ಭಗವಂತ ಮುಕುಂದನನ್ನು. ಅಮಲಂ ಮುಕುಂದ ಬೋಧ ಮಮಲಂ ಅಮಲಂ ಬ್ರಹ್ಮ, ಅಮಲ ಅಂದರೆ ನಿರ್ಮಲ ಬ್ರಹ್ಮ. ಮಾಯಾಶಬಲ ಅವನು ಹೇಯ, ಅವನು ಉಪಾಸನೆ ಮಾಡಬಾರ್ದು. ಯಾರು ಬಿಡ್ತಾರೆ ಅಂದರೆ ವಿವೇಕಿ ಆದವನು ಯಾರೂ ಬಿಡಲ್ಲ. ಮಾಡಿದ ಉಪಕಾರವನ್ನು ಮಡೆಯುವ ಕೃತಜ್ಞನು ಮಾತ್ರ ದೇವರನ್ನು, ಇಂಥ ದೇವರನ್ನು ಬಿಡ್ತಾನೆ ಅಂತ. ಇದು ಸುಮ್ಮನಾಗಿ ಥ್ಯಾಂಟ್ ಕೊಟ್ಟದ್ದು ನನ್ನ ಮುಂದೆ ಇಂಥವ್ರು ಹೇಳು ಎಂಥ ಬಂದಿರ್ತಾರೆ ಅಂತ ಅದಕ್ಕೆ ಮೊದಲೇ ಹೇಳಿಬಿಟ್ರು. ಯಾಕೆಂದರೆ ಅದು ಪ್ರವಾಹದ ಅನಾದಿ, ಈ ಸಗುಣ ನನ್ನ ನಿರಾಕರಣ ಮಾಡು. ರೂಪಂ ಯತ್ತತ್ತಾಹುರವ್ಯಕ್ತ ಮಾಧ್ಯಂ ಬ್ರಹ್ಮಜ್ಯೋತಿ ನಿರ್ಗುಣಂ ನಿರ್ವಿಕಾರಂ ಸತ್ತಾ ಮಾತ್ರಂ ನಿರ್ವಿಶೇಷಂ ನಿರೀಹಂ ಸತ್ತಂ ಸಾಕ್ಷಾತ್ ವಿಷ್ಣುರಧ್ಯಾತ್ಮ ದೀಪಂ. ನೋಡಿ ಎಷ್ಟು ಚೆನ್ನಾಗಿ ಕೆಳಗೆ ಒಂದು ಮಾತು ಹೇಳ್ತಾ ಇದ್ದಾರೆ ಆಚಾರ್ಯರು. ಭಾಗವತ ತಾತ್ಪರ್ಯದಲ್ಲಿ ಇದರ ಬಗ್ಗೆ ಲಕ್ಷ್ಮೀದೇವಿ ಮೊದಲಾದವರನ್ನೆಲ್ಲ ಅವರು ಹೇಳಿದಾಗೆ ಭಗವಂತ ಕೇಳ್ತಾನೆ, ಅವರನ್ನು ಸ್ವೀಕಾರ ಮಾಡ್ತಾನೆ. ಆದರೆ ಅದು ಯಾಕೆ ಅಂತ ಹೇಳಿದ್ರೆ, ಶ್ರಿಯಂಚ ದೇವಾಂಶ ಭೃತ್ಯತ್ವಾತ್ ಮನುತೆ ಬಹು ಕೇಶವಾಹ ನಾತ್ವಾರ್ಥಾಯ ಯತಸ್ತೆ ಸು ಭಕ್ತ್ಯಾ ಸರ್ವೋತ್ತಮೋತ್ತಮಾಹ. ಅಂದರೆ ಅರ್ಥ ಏನು, ಲಕ್ಷ್ಮಿಯನ್ನಾಗಲಿ ದೇವತೆಗಳನ್ನಾಗಲಿ ಅವರು ಭಾಗವತರು ಎಂಬ ಈ ದೃಷ್ಟಿಕೋನದಿಂದ ಅವರನ್ನು ಸ್ವೀಕಾರ ಮಾಡ್ತಾನಂತೆ, ಅವರ ಮೇಲೆ ಬಹಳ ಬಹುಮಾನ ಬುದ್ಧಿಯನ್ನು ಮಾಡ್ತಾನಂತೆ. ತನಗೋಸ್ಕರ ಅವಳು ಈಗ ಲಕ್ಷ್ಮಿ ನನಗೆ ಅವಳು ಸುಖ ಕೊಡ್ತಾಳೆ ಎಂಬ ದೃಷ್ಟಿಯಿಂದ ಅಲ್ಲ, ನನಗಿವರು ಚೆನ್ನಾಗಿ ಪೂಜೆ ಮಾಡ್ತಾರೆ, ನನ್ನಿಂದ ಸ್ತೋತ್ರ ಮಾಡ್ತಾರೆ ಎಂಬ ದೃಷ್ಟಿಯಿಂದ ಅಲ್ಲ, ಅಂದರೆ ನನಗಿವರಿಂದ ಪ್ರಯೋಜನ ಆಗತ್ತೆ ಎಂಬ ದೃಷ್ಟಿಯಿಂದ ಅಲ್ಲ. ಯಾಕೆಂದರೆ ಅವರು ಭಾಗವತರು, ಲಕ್ಷ್ಮಿ ಯಾಕೆ ಸ್ವೀಕಾರ ಮಾಡೋದು, ನನಗೆ ದೇಹ ಸುಖ ಕೊಡ್ತಾಳೆ ಅಂತಲ್ಲ, ಭಾಗವತಳು ಎಂಬ ದೃಷ್ಟಿಯಿಂದ ಭಗವಂತ ಅವಳನ್ನು ಸ್ವೀಕಾರ ಮಾಡ್ತಾನೆ. ಭಕ್ತಿಗೆ ಬೆಲೆ ಕೊಡ್ತಾನೆ, ಲಕ್ಷ್ಮಿಗೂ ಕೂಡ ಭಕ್ತಿಗೆ ಬೆಲೆ ಕೊಡೋದು, ಸೌಂದರ್ಯಕ್ಕೆ ಮರಳಾಗಿಲ್ಲ, ಇದು ಮುಖ್ಯ. ಸೌಂದರ್ಯಕ್ಕೆ ಮರಳಾಗಲೇ ಇಲ್ಲ ಪರಮಾತ್ಮ, ಸೌಂದರ್ಯಕ್ಕೆ ಮರಳಾಗಿ ಅವಳನ್ನು ಸ್ವೀಕಾರ ಮಾಡಿದ್ದಲ್ವೇ ಇಲ್ಲ. ಯಾಕೆ, ಸರವಣಾಮನು ಲಕ್ಷ್ಮಿಗಿಂತ ಸಾವಿರ ಪಟ್ಟು ಅನಂತಾನಂದಟ್ಟು ಸೌಂದರ್ಯ ಅವನ ಸ್ತ್ರೀ ರೂಪಕ್ಕೆ ಇದೆ, ಲಕ್ಷ್ಮೀನ ಯಾಕೆ ಹಿಡ್ಕೊಂಡು ಏನು ಮಾಡಬೇಕು ಅವನು? ಆದರೂ ಕೂಡ ಮಾಡ್ತಾನೆ ಅಂದರೆ ಭಕ್ತಿ ಮಾಡ್ತಾಳೆ ಅಂತ ಅವನನ್ನು ಸ್ವೀಕಾರ ಮಾಡಿದ್ದು. ಅದಕ್ಕೆ ಹೇಳಿದ್ದಲ್ಲ, ಶ್ರೀರಮಣಿಕರ ಕಮಲ ಪೂಜಿತ ಚಾರು ಚರಣ ಸರೋಜ. ಏನು ಹೇಳಿದರೆ ಜಗನ್ನಾಥದಾಸರು, ಶ್ರೀರಮಣಿ, ಶ್ರೀರಮಣಿಯ ಲಕ್ಷ್ಮಿಯ ಕರಕಮಲದಿಂದ ಪೂಜಿತನಾದ ಚಾರು ಚರಣ ಸರೋಜ, ಸುಂದರವಾದ ಪಾದ ಕಮಲ ಉಳ್ಳವನು. ಒಂದು ಪ್ರಶ್ನೆ ಬರುತ್ತೋ ಇಲ್ಲೋ, ಪರಮಾತ್ಮನ ಪಾದಕಮಲ ಸೇವೆ ತಗೊಳ್ಳುವಂತಹದ್ದು ಹೇಗಿದೆ? ಸೂಪರ್ ಆಗಿದೆ. ಆದರೆ ಅದು ಸೇವೆ ಮಾಡ್ತಕ್ಕಂಥ ಲಕ್ಷ್ಮಿಯ ಕರಕಮಲ ಮಾತ್ರ ಕರಕಮಲ ಅಷ್ಟೇ, ಅದು ಸುಂದರ ಅಂತ ಹೇಳಲೇ ಇಲ್ಲ. ಅದು ಒಂದು ತಪ್ಪಲ್ಲ, ಶ್ರೇಷ್ಠ ಭಕ್ತಳು ಅಲ್ಲಲ್ಲ ನಾನು, ಅದು ಶ್ರೇಷ್ಠ ಆಗಲಿ, ಅದಕ್ಕೆ ಅದು ಶ್ರೇಷ್ಠ ಆದ್ರಿಂದಾಗೆ ಹೇಳಬೇಕಿತ್ತಂತ. ಸುಂದರವಾದ ಕನಕಮಲ ಶ್ರೀರಮಣಿ ಕರಕಮಲ ಅಂದರೆ ಶ್ರೀರಮಣಿಯ ಸುಂದರವಾದ ಚಾರು ಕರಕಮಲದಿಂದ ಪೂಜಿತನಾದ ಚಾರು ಚರಣ ಸರೋಜ ಅಂತ ಹೇಳಬೇಕಿತ್ತು. ಹಾಗೆ ಹೇಳಲಿಲ್ಲ, ಲಕ್ಷ್ಮೀ ಕರಕಮಲಕ್ಕೆ ಸೇವೆ ಮಾಡ್ತಕ್ಕಂಥ ಕರಕಮಲನ ಸುಂದರ ಅಂತ ಹೇಳಲೇ ಇಲ್ಲ. ಆದರೆ ಪಾದ ಸೇವೆ ತಗೊಳ್ಳುವಂತಹ ಅಲ್ಲ, ಸೇವೆ ತಗೊಳ್ಳುವಂತಹ ಪಾದಕಮಲವನ್ನು ಮಾತ್ರ ಸೂಪರ್ ಅಂತ ಹೇಳ್ತಾರೆ, ಸುಂದರ. ಯಾಕೆ ಅಂದರೆ ಇದರ ಅರ್ಥ ಏನಂದರೆ, ಲಕ್ಷ್ಮಿಯ ಕರಕಮಲ ಸುಂದರವಾಗಿರ್ಬೋದು, ಪರಮಾತ್ಮ ಆ ಸೌಂದರ್ಯಕ್ಕೆ ಮರಳಾಗಿಲ್ಲ ಅಂತ ಸೂಚನೆ ಮಾಡಲಿಕ್ಕೋಸ್ಕರವೇ ಸುಂದರ ಅಂತ. ಆ ಸೌಂದರ್ಯ ಲೆಕ್ಕಕ್ಕೆ ಬರಲ್ಲ ಪರಮಾತ್ಮನಿಗೆ, ಪರಮಾತ್ಮನ ದೃಷ್ಟಿಯಲ್ಲಿ ಅವಳ ಸೌಂದರ್ಯ ಲೆಕ್ಕಕ್ಕೆ ಬರಲ್ಲ, ಭಕ್ತಿ ಮಾತ್ರ ಲೆಕ್ಕಕ್ಕೆ ಬರುತ್ತೆ. ಯಾಕೆ, ಸರವಣ. ಆದರೆ ಅವಳಿಗೆ ಮಾತ್ರ ಆ ಪರಮಾತ್ಮನ ಪಾದಕಮಲದಲ್ಲಿ ಅವಳು ಮರಳಾಗಿದ್ದಾಳೆ, ಪಾದಕಮಲದ ಸೌಂದರ್ಯಕ್ಕೆ. ಆದರೆ ಪರಮಾತ್ಮ ಮಹಾತ್ಮ ಲಕ್ಷ್ಮಿಯ ಕರಕಮಲದ
ಸೌಂದರ್ಯಕ್ಕೆ ಮರುಳಾಗಿಲ್ಲ. ಇದನ್ನು ತಿಳಿಸೋಕ್ಕೋಸ್ಕರವೇ ಅಲ್ಲಿ ಸೂಪರ್ ಚಾರು ಅಂತ ಹೇಳಿದ್ರು. ಇಲ್ಲಿ ಚಾರು ಇಲ್ಲ, ಅದು ಚೂರು. ದೇವರಿಗೆ ಅದು ಲೆಕ್ಕಕ್ಕೆ ಇಲ್ಲ. ಸೌಂದರ್ಯಕ್ಕೆ ಮರಳಾಗಿದ್ದಲ್ಲ, ಆದ್ರೆ ಅವಳು ಮಾತ್ರ ಭಗವಂತ ದೇಹದ ಸೌಂದರ್ಯಕ್ಕೆ ಮರಳಾಗಿ ಆಗಿದ್ದಾಳೆ. ಪರಮಾತ್ಮನಿಗೆ ಅಗತ್ಯ ಇಲ್ಲ ಅವಳ ಸೌಂದರ್ಯ, ಯಾಕೆಂದ್ರೆ ಅವನು ಬೇರೆ ತನ್ನ ಸ್ತ್ರೀ ರೂಪದಿಂದ ತಾನೇ ಆನಂದ ಪಡುವವನಿಗೆ ಏನು ಅಗತ್ಯ ಇಲ್ಲ. ಅದಕ್ಕೆ ಮರಳಾಗಿಲ್ಲ, ಸೌಂದರ್ಯಕ್ಕೆ ಮರಳಾದದ್ದಲ್ಲ, ಭಕ್ತಿಗೆ ಮರಳಾದದ್ದು. ಅದು ಒಂದು ಶಬ್ದವನ್ನು ನೋಡಿ ತೆಗೆದಾಕಿಬಿಟ್ರು. ಅವಚನೇನೇವ ಪ್ರವಾಚ, ದೊಡ್ಡವರು ಆ ಶಬ್ದವನ್ನು ತೆಗೆದಾಕಿದ ತಕ್ಷಣ ಅರ್ಥ ಆಗುತ್ತೆ. ಕೆಲವರು ಎಷ್ಟು ಮಾತಾಡಿದ್ರು ಅನರ್ಥವೇ ಆಗೋದು. ಇವರು ಶಬ್ದ ಮಾತೇ ಆಡಿಲ್ಲ, ಮಾತಾಡದೇನೆ ಅರ್ಥ ತಿಳಿಸ್ತಾರೆ. ಸರಿ, ಅದೇ ಹೇಳಿದ್ದು ಇವರನ್ನೆಲ್ಲ ಭಕ್ತರು ಅಂತ ಸ್ವೀಕಾರ ಮಾಡ್ತಾನೆ ವಿನಃ ಬೇರೆ ಯಾವ ದೃಷ್ಟಿಕೋನದಿಂದಲೂ ಕೂಡ ಅಲ್ಲ ಅಂತ ಆಚಾರ್ಯ ಹೇಳ್ತಾ ಇದ್ದಾರೆ. ಈಗ ಇಲ್ಲಿ ಭಾಗವತದಲ್ಲಿ ಬರ್ತದೆ, ಆ ಪರಮಾತ್ಮನ ಕೃಷ್ಣ ಪರಮಾತ್ಮ ಪ್ರಾದುರ್ಭವಿಸಿದ ನಂತರ ಇಬ್ಬರೂ ಕೂಡ ವಸುದೇವ ದೇವಕ್ಕೆ ನೀನು ನನ್ನ ಮಗ ಅಲ್ಲ ಎಂಬ ಅರ್ಥ ಬರುವ ರೀತಿಯಲ್ಲಿ ಸ್ತೋತ್ರ ಮಾಡ್ತಾರೆ ಭಕ್ತಿಭಾವದಿಂದ. ಆಗ ಯಶೋದಯೋ ದೇವಕಿ ಆ ಭಗವಂತನನ್ನು ಸ್ತೋತ್ರ ಮಾಡ್ತಾರೆ ಕೃಷ್ಣನನ್ನ. ರೂಪಂ ಯತ್ತ ಪ್ರಾಹುರವ್ಯಕ್ತ ಮಾಧ್ಯಂ ಬ್ರಹ್ಮಜ್ಯೋತಿ ನಿರ್ಗುಣಂ ನಿರ್ವಿಕಾರಂ ಸತ್ತಾ ಮಾತ್ರಂ ನಿರ್ವಿಶೇಷಂ ನಿರೀಹಂ ಸತ್ವಂ ಸಾಕ್ಷಾತ್ ವಿಷ್ಣು ಅಧ್ಯಾತ್ಮದೀಪಂ ಅಂತ. ಮೋಕ್ಷಗಳು, ಮೋಕ್ಷಗೆ ನಿರ್ಗುಣ ಬ್ರಹ್ಮನನ್ನೇ ಉಪಾಸನೆ ಮಾಡಬೇಕು. ಸಗುಣ ಬ್ರಹ್ಮ ಗುಣಬದ್ಧ ಅವನು, ಗುಣ ನಿವೃತ್ತಿ ರೂಪವಾದ ಮೋಕ್ಷ ಹೇಗಾಗತ್ತೆ ಅವನನ್ನು ಉಪಾಸನೆ ಮಾಡಿದರೆ ಎಂಬ ಒಂದು ಪ್ರಶ್ನೆ ಬಂದಿತ್ತು. ಅದಕ್ಕೆ ಹೇಳ್ತಾ ಇದ್ದಾರೆ ನಿರ್ಗುಣತ್ವ ಅಂದರೆ ಏನು ಅಂತ ಅರ್ಥ ಮಾಡಿದ್ದೀರಿ ನೀವು. ನಿರ್ಗುಣನನ್ನೇ ಉಪಾಸನೆ ಮಾಡಬೇಕು, ಸಗುಣನ ಉಪಾಸನೆ ಮಾಡಿದರೆ ಉಪಯೋಗ ಇಲ್ಲ. ಯಾಕೆಂದರೆ ಗುಣತ್ರಯ ಬಂಧನದ ಮೋಕ್ಷ ರೂಪ ಪ್ರಯೋಜನ ಅವನಿಂದ ಆಗುವುದಿಲ್ಲ. ಕಾತೆ ಆ ಸ್ವಯಂ ಅವನು ಗುಣಕ್ಕೆ ಬದ್ಧನಾಗಿದ್ದಾನೆ ಅಂತ ಹೇಳ್ತಾ ಇದ್ದೀರಿ. ಅಲ್ಲಿ ನಿರ್ಗುಣ ಅಂದರೆ ಏನು ಅಂತ, ಯಾವ ಗುಣವೂ ಇಲ್ಲರಿ ನಿರ್ಗುಣ ಅಂದರೆ. ಯಾವ ಗುಣವೂ ಇಲ್ಲ ಅಂದರೆ ಅದನ್ನು ಜಿಜ್ಞಾಸ ಯಾಕೆ ಮಾಡಬೇಕು? ಯಾವ ಗುಣವೂ ಇಲ್ಲ ಅಂದರೆ ಕೆಟ್ಟ ಗುಣವೂ ಇಲ್ಲ, ಸದ್ಗುಣವೂ ಇಲ್ಲ, ದುರ್ಗುಣ ಇಲ್ಲ ಅಂತ ಅಷ್ಟೇ ಅಲ್ಲ, ದುರ್ಗುಣವೂ ಇಲ್ಲ, ಸದ್ಗುಣವೂ ಇಲ್ಲ. ಅಲ್ರಿ ಯಾವುದು ಇಲ್ಲ ಅಂತಾದರೆ ಅದನ್ನು ಏನು ವಿಚಾರ ಮಾಡೋದು? ಇದ್ರೆ ತಾನೇ ವಿಚಾರ ಮಾಡಬೇಕು. ಅದನ್ನು ಏನು ಶ್ರವಣ ಮಾಡೋದು, ಏನು ಮನನ ಮಾಡೋದು, ಏನು ಧ್ಯಾನ ಮಾಡೋದು? ಧ್ಯಾನ ಮಾಡಲಿಕ್ಕಾಗತ್ತ? ಏನು ಇಲ್ದಿದ್ದನ್ನ ಏನೇನೂ ಇಲ್ಲ ಅಂತ ಅಂದರೆ ಶಶವಿಷಾಣವನ್ನು ಧ್ಯಾನ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಅದರಲ್ಲಿ ಏನೂ ಇಲ್ಲ. ಹಾಗಾಗಿ ವಂಧ್ಯಾಪುತ್ರೋಪಮಂ ಅಂತ ಭಂಜನ ಮಗನನ್ನು ಭಂಜೆ ಮಗನನ್ನ ಧ್ಯಾನ ಮಾಡಲಿಕ್ಕಾಗತ್ತ? ಅಥವಾ ಇದನ್ನು ಮಲದ ಕೋಡನ್ನು ಧ್ಯಾನ ಮಾಡಲಿಕ್ಕಾಗತ್ತ? ಏನೂ ಇಲ್ಲ ಅದರಲ್ಲಿ. ಅದಕ್ಕೆ ನಿಮ್ಮ ದೇವರೇನು ಇಲ್ಲವೇ ಇಲ್ಲ ಅಂತ ಅರ್ಥ. ಸುನಿಲ್ ಏನೂ ಇಲ್ಲ, ಸುನಿಲ್ ಅಂದರೆ ಏನರ್ಥೇನು? ಒಂದು ಅರ್ಧ ಇಂಗ್ಲೀಷು ಅರ್ಧ ಸಂಸ್ಕೃತ, ನಿಲ್ ಅಂದರೆ ಏನೂ ಇಲ್ಲ ಅಂತ ಅರ್ಥ. ಸೂಪರ್ ನಿಲ್, ಏನೇನೂ ಇಲ್ಲ. ಏನೇನೂ ಇಲ್ಲದಿದ್ದು ಅದನ್ನು ಉಪಾಸನೆ ಹೇಗೆ ಮಾಡ್ತೀರಿ? ಶಶವಿಷಾನದಿದೆ ಹಾಗೆ. ತಾದೃಶ ವಸ್ತು ಉಪಾಸನಾ ಲಭ್ಯಸ್ಯ ಆನಂದಾದಿ ಸಕಲ ಶುಭಗುಣ ರಾಹಿತ್ಯ ರೂಪಸ್ಯ ಫಲಸ್ಯ ಉಪಾಸಕ ಪುರುಷಾರ್ಥತ್ವ ಯೋಗ. ಯಾಕೆಂದರೆ ತಮ್ಮ ಯಥಾಯಥ ಉಪಾಸತೆ ತದೇವ ಭವತಿ. ನಾವು ಯಾವುದನ್ನು ಉಪಾಸನೆ ಮಾಡುವಾಗ ಯಾವ ಮುಖದಿಂದ ಉಪಾಸನೆ ಮಾಡ್ತೇವೆ ಅದೇ ಮುಖವೇ ನಮಗೆ ಬರುತ್ತೆ ಅಂತ. ಈಗ ನೀವು ನಿರ್ಗುಣ ಬ್ರಹ್ಮನ ಉಪಾಸನೆ ಮಾಡಬೇಕಂತ ಹೇಳಿದರೆ ಅದರಲ್ಲಿ ಜ್ಞಾನ ಇಲ್ಲ, ಆನಂದ ಇಲ್ಲ, ತೇಜಸ್ಸಿಲ್ಲ, ಏನೇನೂ ಇಲ್ಲ ಅಂತ ನೀವು ಉಪಾಸನೆ ಮಾಡಿದರೆ ಆ ಉಪಾಸನೆಗೆ ತಕ್ಕಂತೆ ನೀವು ಏನೂ ಇಲ್ಲಂತಾಗಿಬಿಡ್ತೀವಿ. ಅದು ಒಂದು ನೀವು ನಿರ್ಗುಣ, ನೀವು ಜೀರೋ ಆಗಿಬಿಡ್ತೀವಿ. ಹೇಗೆ ದೇವರನ್ನು ಉಪಾಸನೆ ಮಾಡ್ತೀರೋ ಹಾಗೆ ಅವನು ನಿರ್ಗುಣ ನಿರಾಕಾರ ಅಂತ ನೀವು ಹೇಳ್ತಾ ಕೊಟ್ಕೊಂಡ್ರೆ ನೀವು ನಿರ್ಗುಣ ನಿರಾಕಾರವೇ ಆಗಿಬಿಡ್ತೀರಿ. ಎಲ್ಲ ಗುಣಗಳನ್ನು ಇದ್ದದ್ದು ಗುಣಗಳನ್ನು ಅದಕ್ಕೆ ಸಂಸಾರವೇ ವಾಸಿ. ಎಲ್ಲದು ಕಳೆದಕ್ಕಿಂತ ಸ್ವಲ್ಪ ಆದರೂ ವಾಸಿ ಸಂಸಾರ. ಇಂಥ ಮೋಕ್ಷ ಬೇಡವೇ ಬೇಡ, ಎಲ್ಲ ಕಳ್ಕೊಳ್ಬೇಕಾಗ. ಸಂಸಾರದಲ್ಲಿ ಆದರೂ ಸ್ವಲ್ಪ ಆದರೂ ಸುಖ ಗಿಕ್ಕ ಇರ್ತಿತ್ತು, ಅಲ್ಲಿ ಹೋದ ನಂತರ ಎಲ್ಲ ಕಳ್ಕೊಳ್ಬೇಕಾಗುತ್ತೆ. ಅದಕ್ಕಿಂತ ಯಾವುದು ಲೇಸು? ಅದು ಪುರುಷಾರ್ಥವೇ ಆಗುದಿಲ್ಲ. ಅದಕ್ಕಿಂತ ಯಾವುದು ನಿಜವಾದ ಪುರುಷಾರ್ಥ ಆಗತ್ತೆ? ಅವರು ಹೇಳ್ತಕ್ಕಂತಹ ನಿರ್ಗುಣ ಉಪಾಸನೆಯಿಂದ ಆಗ್ತಕ್ಕಂತಹ ಎಲ್ಲ ಗುಣಗಳನ್ನು ಕಳಿಸ್ಕೊಳ್ಳೋದಕ್ಕಿಂತ ಸಂಸಾರವೇ ವಾಸಿ ಆಗುತ್ತೆ.
ಮೋಕ್ಷಕ್ಕಿಂತ. ಸಂಸಾರವೇ ಪಾ ಎಲ್ಲರೂ ಅಪೇಕ್ಷೆ ಪಡಬೇಕಾಯ್ತು. ಸಂಸಾರ ಪುರುಷಾರ್ಥ ಆಗತ್ತೆ ವಿನಃ ಅವ್ರು ಹೇಳ್ತಕ್ಕಂಥ ಮೋಕ್ಷ ಪುರುಷಾರ್ಥ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಅದು ಯಾರು ಪುರುಷರು ಬಯಸಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಏನು ಎಷ್ಟು ತ್ರಿವಿಕ್ರಮ ಪಂಡಿತಾಚಾರ್ಯ ಎಷ್ಟು ವಿಚಾರ ಮಾಡ್ತಾರೆ. ಈಗ ದೇವರಿಗೆ ಆಕಾರ ಇಲ್ಲ ಅಂತ ಹೇಳ್ತಾರೆ. ಹಾಗಾದ್ರೆ ಅವನು ತೇಜರೂಪನೂ ಅಲ್ಲ ಅಂತ. ಈಗ ತೇಜಸ್ಸು ತೇಜರೂಪ ಅಂತ ಹೇಳಬೇಕು ಅಲ್ವಾ? ತೇಜರೂಪ ಅಂತೂ ಹೇಳುವ ಹಾಗಿಲ್ಲ ಭಗವಂತನನ್ನ. ಕಾರಣ ಏನಂದ್ರೆ ಆ ತೇಜೋ ರೂಪಕ್ಕೂ ಒಂದು ಪ್ರಕಾಶಕ್ಕೊಂದು ಆಕಾರ ಇದೆ. ಆಕಾರ ಒಪ್ಪಬೇಕು, ಒಂದು ಆಕಾರ ಇಲ್ಲ ಅದಕ್ಕೆ. ಈಗ ನಿಮ್ಮ ಬ್ರಹ್ಮ ನಿರಾಕಾರ ಅಂದ್ರೆ ಅವನು ತೇಜೋ ರೂಪನಾಗ್ಲಿಕ್ಕೂ ಸಾಧ್ಯ ಇಲ್ಲ. ಪ್ರಕಾಶ ರೂಪನೂ ಅಲ್ಲ ಅವನು. ಪ್ರಕಾಶಕ್ಕಾದ್ರೂ ಒಂದು ಆಕಾರ ಇದೆ. ಪ್ರಕಾಶ ರೂಪನೂ ಅಲ್ಲ ಅಂದ್ರೆ ದೇವರು ಮತ್ತೆ ಅಂಧಕಾರ ಆಗ್ಬಿಟ್ಟಾರೆ. ಅವರು ವಿಚಾರ ಮಾಡ್ತಾರೆ ಏನೂ ಇಲ್ಲ ಅಂತ ಹೇಳ್ತೀರಲ್ರಿ ಇವರು. ಯಾವ ಆಕಾರ ಇಲ್ಲಂದ್ರೆ ಹಾಗಾದ್ರೆ ಈಗ ತೇಜರೂಪ ಅಂತ ಹೇಳಲಿಕ್ಕೂ ಬರೋದಿಲ್ಲ. ಸಪ್ರಕಾಶ ಯಬ್ಬ ದೇವರನ್ನು ಬಹಳ ಬಹಳ ತಾಗ ಹೋಗ್ಬಿಡ್ತಾ ಇದೆ. ಈಗ ಪ್ರಕಾಶ ರೂಪನೂ ಅಲ್ಲ ಬ್ರಹ್ಮ. ಕಾರಣ ಅಂದ್ರೆ ಅವನು ಪ್ರಕಾಶ ರೂಪ ಅಂತ ಒಪ್ಕೊಂಡು ಒಂದು ಆಕಾರ ಒಪ್ಬೇಕಾಗತ್ತೆ. ಪ್ರಕಾಶಕ್ಕೊಂದು ಆಕಾರ ಇದೆ. ಪ್ರಕಾಶ ರೂಪನೂ ಆಕಾರ ಇಲ್ಲ. ನಿರಾಕಾರ ಅಂತ ಒಪ್ಕೊಳ್ಬೇಕಾದ್ರೆ ಪ್ರಕಾಶವೂ ಇಲ್ಲಂತ. ಅವನು ಪ್ರಕಾಶ ರೂಪನೂ ಅಲ್ಲ ಅಂದ್ರೆ ದೇವ್ರು ಏನಾಯ್ತು? ದೇವರು ಪ್ರಕಾಶ ರೂಪ ಅಲ್ಲ ಅಂದ್ರೆ ಮತ್ತೆ ಅಂಧಕಾರವೇ ಗತಿ. ಅಂಧಂತ ಮಸ್ತನಲ್ಲಿ ಅಂಧಕಾರವೇ ಗತಿ. ಇಷ್ಟೆಲ್ಲ ವಿಚಾರ ಮಾಡಿ ಮಾಡಿ ಕಡೆಗೆ ಅವರು ತಲೆ ಕೆಡಿಸ್ಕೊಂಡ್ಬಿಟ್ರು. ವೇದವನ್ನು ವಿಚಾರ ಮಾಡೋದು ಬೇಡ, ಯಾಕೆಂದ್ರೆ ವೇದ ಗಹನ. ಆದರೆ ಪುರಾಣವನ್ನು ತಗೊಳ್ಳೋಣ, ಮಹಾಭಾರತ ತಗೊಳ್ಳೋಣ, ಭಾಗವತ ತಗೊಳ್ಳೋಣ, ಏನು ತಗೊಳ್ಳೋ? ದೊಡ್ಡ ಗೊಂದಲ ಆಯ್ತು ಅವರಿಗೆ. ಪರಂಪರೆಯಿಂದ ಬಂದಿದೆ, ಓದ್ತಾ ಇದ್ದೇವೆ ಅಷ್ಟೆ. ಆದರೆ ನಿಜವಾಗಿ ವಿಚಾರ ಮಾಡಲಿಕ್ಕೆ ಹೋದರೆ ಹಿಂದೆ ಮುಂದೆ ಒಂದಕ್ಕೂ ಒಂದಕ್ಕೂ ಸಂಗತಿ ಇಲ್ಲ ಸೂತ್ರಾದಿಗಳಲ್ಲಿ. ವೇದದ ಅರ್ಥೈಸೋದು ಬಹಳ ಕಷ್ಟ. ಗಹನ ಬೇಡ, ವೇದ ಬೇಡ, ಬಿಟ್ಬಿಡೋಣ. ಆದರೆ ಇದುಂಟಲ್ವಾ, ಮಹಾಭಾರತ ಭಾಗವತ ಇಲ್ವಾ? ಅಲ್ಲಿ ವಿಚಾರ ಮಾಡ್ಲಿಕ್ಕೆ ಹೋದ್ರೆ ನಾನು ನಿಜವಾಗಿ ಕೂಡ ಯಾರಿಗಾದ್ರೂ ಒಬ್ಬರಿಗಾದ್ರೂ ನಿರ್ಗುಣ ಸಾಕ್ಷಾತ್ಕಾರ ಆದದ್ದು ಇಲ್ಲಿಯ ಇದೆಯಾ ಭಾಗವತದಲ್ಲಿ? ಎಷ್ಟು ಮಂದಿ ಇದ್ರು, ಧ್ರುವ ಆಗ್ಲಿ ಪ್ರಹ್ಲಾದ ಆಗ್ಲಿ, ಯಾರಿಗಾದ್ರೂ ಒಂದು ನಿರ್ಗುಣ ಬ್ರಹ್ಮನ ಉಪಾಸನೆ ಮಾಡಿ ನಿರಾಕಾರವಾದ ಒಂದು ಭಗವದ್ ರೂಪದ ಅವರಿಗೆ ಕ್ಲ್ಯಾಶ್ ವಿಷನ್ನಾಯಿತು ಅಂತ ಎಲ್ಲಿಯಾದರೂ ಹೇಳಿದೆಯಾ? ಯಾರು ನಿರ್ಗುಣ ಅಂತ ಹೇಳಿದ್ದಾರೆ ಅವನು ಸಗುಣ ಮೂರ್ತಿಯಾಗಿ ಕಾಣಿಸಿಕೊಂಡಿದ್ದ. ಸಗುಣ ಸಾಕ್ಷಾತ್ಕಾರ ಆದವರಲ್ಲಿ ಇಷ್ಟೇ ಇದೆ ವಿನಃ ಒಬ್ಬೊಬ್ಬ ನಿರ್ಗುಣನೂ ಸಾಕ್ಷಾತ್ಕಾರ ಆದದ್ದು ಒಬ್ಬ ವ್ಯಕ್ತಿ ಇಲ್ಲಿ ನಿದರ್ಶನ ಇಲ್ಲ. ಹಾಗಾದ್ರೆ ಈ ಸರಳವಾಗಿ ಅರ್ಥ ಆಗಿರ್ತಕ್ಕಂಥ ಭಾಗವತ ಪುರಾಣ ಮಹಾಭಾರತ ನೋಡ್ಲಿಕ್ಕೆ ಹೋದ್ರೆ ಸಗುಣ ಉಪಾಸನೆಯಿಂದಲೇ ಎಲ್ಲರೂ ಸಿದ್ಧಿಯನ್ನು ಪಡೆದು ನಾವು ಕಾಣ್ತಾ ಇದೆ. ಅದಕ್ಕೋಸ್ಕರ ಆ ಗುಣವಂತನೇ ಉಪಾಸನೆ, ನಾನು ಗುಣಪೂರ್ಣನಾದ ಭಗವಂತನನ್ನೇ ಉಪಾಸನೆ ಮಾಡ್ತೇನೆ ಅಂತ ತೀರ್ಮಾನಕ್ಕೆ ಬಂದ್ರೆ ಯಾರು ತ್ರಿವಿಕ್ರಮ ಪಂಡಿತ ಅಂದ್ರೆ ನಿಜವಾಗಿಯೂ ಕೂಡ ನಮ್ಮ ಆಚಾರ್ಯರ ಮಹತ್ವ ಏನಂದ್ರೆ ಮಾಧ್ವರನ್ನು ತಮ್ಮ ಶಿಷ್ಯರನ್ನಾಗಿ ಮಾಡ್ಕೊಳ್ಳೋದು ಏನೂ ಇದಿಲ್ಲ. ಮಾಧ್ವೇತರನ್ನು ಕನ್ವರ್ಟ್ ಮಾಡಿ ಮಾಡಿಕೊಂಡು ವಾಯುಸ್ಥಿತಿಯನ್ನು ಅವರು ಫಸ್ಟ್ ಕ್ಲಾಸ್ ಆಗಿ ವಾಯುಸ್ಥಿತಿ ಹೇಳಿದರೆ ಮಾಧ್ವೇತರರು ಹೇಳಿದ್ದು ವಾಯುಸ್ಥಿತಿಯನ್ನು, ಮೂಲತವರು ಮಾಧ್ವರಲ್ಲ ಅವರು ವಾಯುಸ್ಥಿತಿ ಹೇಳಿದ್ರು, ಅವರು ಕನ್ವರ್ಟರ್ ಆದರು. ಮಾಧ್ವೇತರು ಮಧ್ವಿಜಯ ಮಾಡಿದ್ದು ಮೂಲತಃ ನೋಡ್ಲಿಕ್ಕೆ ಹೋದ್ರು. ತ್ರಿವಿಕ್ರಮ ಪಂಡಿತಾಚಾರ್ಯರು ಕಟ್ಟಾದ್ವೈತಿ, ಅವರ ಮಗ. ಅವರೆಲ್ಲ ಕನ್ವರ್ಟ್ ಆಗಿ ಆಚಾರ್ಯರ ವಿಜಯವನ್ನು ಹೇಳಬೇಕಾದ್ರೆ, ಆಚಾರ್ಯ ಸ್ತುತಿ ಮಾಡಬೇಕಾದ್ರೆ ಆಚಾರ್ಯ ಅಚೀವ್ಮೆಂಟ್ ಮುಖ್ಯ. ಯಾಕೆ ಮಾಧ್ವರಾಗಿದ್ದವರೇ ಮಾಡಿದ್ರೆ ದುರಾಗ್ರಹದಿಂದ ಮಾಡ್ತಾರಂತಾಗಿ ಬಿಡುತ್ತೆ. ಅದಕ್ಕೆ ವಾಯುಸ್ಥಿತಿ ಏನ ಅಪ್ಪಟ ಅದ್ವೈತಿ. ಅವರು ಕನ್ವರ್ಟ್ ಆಗಿ ಮಾಡಿದ್ರೆ ಅದಕ್ಕೆ ಹೆಚ್ಚಿನ ದೊಡ್ಡ ಮಹತ್ವ. ಅದಕ್ಕೆ ಅದಕ್ಕೆ ಮಧು ವಿಜಯ ಅಲ್ಲ, ಅದು ಸೂಪರ್ ಮಧು ವಿಜಯ. ಯಾಕೆಂದ್ರೆ ನಾವು ಮಾಡ್ಕೊಂಡಿದ್ರೆ ಏನು ಗೊತ್ತೀವಿ, ಮಾಧ್ವ ರಕ್ತದವರೇ ಮಾಡಿದ್ರೆ ಏನು ಉಪಯೋಗ ಬಂತು? ಅದಕ್ಕೆ ಮಹತ್ವ ಇಲ್ಲ. ಅದಕ್ಕೆ ನಾನು ಹೇಳುದು ಎರಡು ವಾಯುಸ್ಥಿತಿ ಉಂಟು ನೋಡಿ, ಅದು ಆಚಾರ್ಯ ಮಧುರ ಮಹತ್ವ. ಯಾಕೆಂದ್ರೆ ಒಂದು ಇದು ತ್ರಿವಿಕ್ರಮ ಪಂಡಿತರ ಪಟ್ಟ ಅದ್ವೈತಿಗಳ ಪಂಡಿತರಾದವರು ಕನ್ವರ್ಟ್ ಆಗಿ ಆಚಾರ ಸ್ತೋತ್ರ ಮಾಡಿದ್ದು, ಅದು ವಾಯುಸ್ಥಿತಿ. ಮತ್ತೊಂದು ಮಹಾಭಾರತದಲ್ಲಿ ಒಂದು ವಾಯುಸ್ಥಿತಿ, ದುರ್ಯೋಧನ ಕೃತ ವಾಯುಸ್ಥಿತಿ. ಅದು ಬಹಳ ಏವದ್ದು. ಯಾಕೆ ಖಳನಾಯಕ ಅವನೇ ಭೀಮಸೇನ ದೇವರನ್ನು ಹೊಗಳುತ್ತಾ ಇದ್ದಾನೆ. ಭೀಮಶ್ಚ ಬಲಭದ್ರಶ್ಚ ಮದ್ರರಾಜಶ್ಚ ವೀರ್ಯವಾನ್ ಚತುರ್ಥ ಕೀಚಕ ಪಂಚಮೋ ನಾನುಶ್ರುತಿ ಅಂತ ದುರ್ಯೋಧನ ಕೃತ ವಾಯುಸ್ತುತಿ. ಅದಕ್ಕೆ ಹೆಚ್ಚಿನ ಮಹತ್ವ. ಅಪೋಸಿಟ್ ಪಾರ್ಟಿಯನ್ನು ಹೊಗಳುತ್ತಾ ಇದ್ದಾನೆ.
ಅದು ಮುಖ್ಯ, ಅದು ದೊಡ್ಡ ಅಚೀವ್ಮೆಂಟ್. ಮಾಡ್ತಾರೆ ಇವರೇ ಗಂಗಾ ಸ್ನಾನ. ಬಹಳ ಪಟ್ಟ ಮಾಡ್ತಾರೆ ಮಳೆ ಮಾಡ್ತಾರೆ, ಯಾಕಂದ್ರೆ ನಿಜವಾಗಿ ಕೂಡ ವಿಷ್ಣು ಭಕ್ತರಲ್ಲೇ ಮಾಡಲ್ಲ ಕೆಲವರು. ಶ್ರೀ ವೈಷ್ಣವರಲ್ಲಿ, ಶ್ರೀ ವೈಷ್ಣವರಲ್ಲಿ ಈ ಅವರು ಏನು ಮಾಡ್ತಾರೆ, ಶಿವ ನಿರ್ಮಾಲ್ಯ ಅಂತ ಗಂಗೆಯಲ್ಲಿ ಸ್ನಾನ ಮಾಡಲ್ಲ. ಎರಡವರು ಇದ್ದಾರೆ, ಯಾಕಂದರೆ ಹತ್ತು ಶಿವಪಾಷಂಡಿಗಳು ವಿಷ್ಣು ಪಾಷಂಡಿಗಳು ಮಾಡಲ್ಲ ಗಂಗಾ ಸ್ನಾನ. ಶಿವಪಾಷಂಡಿಗಳು ಅಂತ ಹೆಂಗೆ ಜರಾಸಂಧ ಶಿವನನ್ನೇ ಅವನು ಗಂಗೆ ಸ್ನಾನ ಮಾಡ್ತಾ ಇಲ್ಲ ಅಂತ ಒಂದು ಸರ್ತಿ ಭೀಮಸೇನ ಅನಾಮತ್ತಾಗಿ ಎಸೆದು ಬಿಟ್ಟರು ಗಂಗೆ. ಅಷ್ಟು ದ್ವೇಷ ಭಗವಂತನಲ್ಲಿ, ಭಗವಂತನ ಪಾದೋದಕ್ಕಂತ ನೀವು ಹೇಳಿದ ಹಾಗೆ ಅಂತ ಪಟ್ಟ ಶಿವಪಾಷಂಡಿಗಳಿದ್ದಾರೆ. ಯಾರವರು? ಜರಾಸಂದನಂತವರು. ಅವನು ಸ್ನಾನವೇ ಮಾಡ್ತಾ ಇಲ್ಲ, ಒಂದ್ಸತಿ ಅನಾಮತ್ತಾಗಿ ಎಸೆದು ಬಿಟ್ರಂತ ಗಂಗೆ ಭೀಮಸೇನ ದೇವರು ಅವನೊಬ್ಬ. ಇನ್ನು ವಿಷ್ಣು ಪಾಶೆಗಳಂದ್ರೆ ವಿಷ್ಣು ಪಾಶಗಳ ವಿಷ್ಣು ಸರ್ವೋತ್ತಮ ಬಿಟ್ಟರೆ ಬೇರೆ ದೇವತೆಗಳನ್ನು ಪರಿವಾರತ್ವೇನಾಪಿ ಪೂಜೆ ಮಾಡಲ್ಲ ಅಂಥವರು ವಿಷ್ಣು ಪಾಶಂಡಿಗಳು. ಅವರೇನು ಮಾಡ್ತಾರೆ ಅಂದರೆ ಗಂಗೆಯಲ್ಲಿ ಸ್ನಾನ ಮಾಡಲ್ಲ. ಕಾರಣ ಏನಂದರೆ ಅದು ಶಿವ ನಿರ್ಮಾಲ್ಯ, ಶಿವ ತಲೆಯಲ್ಲಿ ಹೊತ್ತಿದೆ, ಶಿವ ನಿರ್ಮಾಲ್ಯ ಮುಟ್ಟಬಾರ್ದು. ಓವರ್ ಎರಡೂ ಕೂಡ, ಎರಡೂ ಮತಗಳು, ವಿಷ್ಣು ಪಾಶಂಡಿಗಳು ವಿರುದ್ಧ ಸರಿಯಲ್ಲ, ಶಿವಪಾಷಣೆ ನಮ್ಮದು ಆಗಲ್ಲ, ನ್ಯೂಟ್ರಲ್. ಯಾಕೆ ನಾವು ಶಿವನನ್ನು ಇತರ ದೇವತೆಗಳನ್ನು ನಿಂದೆ ಮಾಡೋದೇ ಇಲ್ಲ, ನಾವು ಅವರಿಗೆ ಏನು ಸ್ಥಾನ ಕೊಡಬೇಕು ಅದನ್ನು ಕೊಡಬೇಕು. ಇದು ಆಗಲ್ಲ, ದೇವರಿಗೊಬ್ಬನಿಗೆ ಸ್ಥಾನ ಕೊಟ್ಟ ಬೇರೆ ಯಾರಲ್ಲಿ ಯಾರಿಗೂ ಸ್ಥಾನ ಇಲ್ಲ. ಇಬ್ಬರಲ್ಲಿ ಅಷ್ಟೇ, ವಿಷ್ಣು ಅಂದ್ರೆ ವಿಷ್ಣು ಮುಗಿತು, ಮತ್ತೆ ಯಾರಿಗೂ ಸ್ಥಾನ ಇಲ್ಲ. ಶಿವನಿಗಿಲ್ಲ, ಗಣೇಶನಿಗೆ ಯಾರಿಗೂ ಇಲ್ಲ. ಇವು ವಿಷ್ಣು ಪಾಷಂಡಿಗಳು. ಇನ್ನು ಶೈವರು ಅಂಥ ಪಾಷಂಡಿಗಳಿದ್ದಾರೆ, ಶಿವನ ಬಿಟ್ಟರೆ ಬೇರೆ ಯಾರಿಗೂ ಮಣೆ ಹಾಕೋಲ್ಲ. ನಮ್ಮದು ಹಾಕಲ್ಲ, ಎಲ್ಲರಿಗೂ ಮನೆ ಹಾಕ್ತೇವೆ, ಕೆಲವರು ದೊಡ್ಡ ಮನೆ, ಕೆಲವರು ಚಿಕ್ಕ ಮನೆ. ಯಾಕಂದ್ರೆ ಯಾರು ದೊಡ್ಡವರು ದೊಡ್ಡ ಮನೆ, ಚಿಕ್ಕವರವರು ಯೋಗ್ಯತೆ ಸ್ಟೇಟಸ್ ಸಿಗ್ತಕ್ಕಂತೆ ಉಪಚಾರ ಮಾಡೋದು. ಬದ್ಧ ದ್ವೇಷ ಮಾಡಿಬಿಟ್ರೆ ಏನು ಉಪಯೋಗ? ಯಾರಿಗೆ ಯಾವ ದೃಷ್ಟಿಕೋನದಲ್ಲಿ ನೋಡಬೇಕೋ ಆ ದೃಷ್ಟಿಕೋನ ಅಲ್ಲಿಗೆ ಮನೆ ಹಾಕಿ ಪೂಜೆ ಮಾಡೋದು ನಮ್ಮದು. ಹಾಗಾಗಿ ನಮ್ಮದು ಶಿವಪಾಷಂಡಿತನೂ ಇಲ್ಲ ನಮ್ಮಲ್ಲಿ, ವಿಷ್ಣು ಪಾಷಂಡಿತನೂ ಇಲ್ಲ. ಯಥಾಯೋಗ್ಯವಾಗಿ ಈ ಪೂಜೆ ಮಾಡಬೇಕು ಅಂತ ಹೇಳುವರು. ಈ ಯಥಾಯೋಗ್ಯ ಪೂಜೆ ಮಾಡುವೇ ಇಲ್ಲದಾಗೆ ರಾಷ್ಟ್ರದಲ್ಲಿ ಬರಗಾಲ ಬರೋದು, ಅನಾವೃಷ್ಟಿ. ಆಚಾರ್ಯ ಹೇಳ್ತಾರೆ, ತಾರತಮ್ಯ ಜ್ಞಾನಕ್ಕೆ ಅನುಸಾರವಾಗಿ ಪೂಜೆ ಮಾಡಲಿಲ್ಲ ಅಂದರೆ ರಾಷ್ಟ್ರ ವಿಪ್ಲವ ಆಗತ್ತೆ ಅಂತ. ಇವತ್ತೆಲ್ಲ ಹೇಳ್ತಾ ಇದ್ದಾರಲ್ಲ, ಇದು ಸಂದರ್ಭ ಬಂದು ಹೇಳ್ತಾರೆ, ಒಂದು ಕಾರಣ ಕೊಡ್ತಾರೆ. ಒಟ್ಟಿಗೆ ಈ ರಾಷ್ಟ್ರದಲ್ಲಿ ಮೂರು ಪಿಡುಗಿದೆ, ಮೂರು ಪಿಡುಗು. ಒಂದು, ಎಲ್ಲ ಕಡೆಯಲ್ಲಿ ಕೂಡ ಅಪೂಜ್ಯೋ ಪೂಜ್ಯತೆ ಯತ್ರ, ಪೂಜ್ಯೋ ಯತ್ರ ಅವಮಾನಿತ ಪೀಡಿತಶ್ಚ ಭವಿಷ್ಯಂತಿ ದುರ್ಭಿಕ್ಷಂ ಮರಣಂ ಭಯ. ಯಾರಿಗೆ ಗೌರವ ಅನ್ನ ಗೌರವಿಸಲಿಕ್ಕೆ ಯೋಗ್ಯನಾದವನಲ್ಲ, ಶಿಕ್ಷಾರ್ಹನಾದವನವನು, ಅವನಿಗೆ ಮನೆ ಹಾಕೋದು. ಯಾರಿಗೆ ಸನ್ಮಾನ ಮಾಡಬೇಕೋ ಅವನಿಗೆ ಸನ್ಮಾನ ಇಲ್ಲ, ಅಪಮಾನ ಮಾಡೋದು. ಅಂದರೆ ತಾರತಮ್ಯಕ್ಕೆ ಅನುಸಾರವಾಗಿ ಯಾರು ಸನ್ಮಾನನೋ ಅವನಿಗೆ ಸನ್ಮಾನ ಮಾಡಬೇಕು. ಯಾರಿಗೆ ಶಿಕ್ಷಾರ್ಹ ಇದೆಲ್ಲ ಉಲ್ಟಾ ಆಗ್ತಾ ಇದೆ, ಸನ್ಮಾನಿತನಿಗೆ ಅಪಮಾನ ಆಗ್ತಾ ಇದೆ, ಶಿಕ್ಷಾರ್ಹನಿಗೆ ಸನ್ಮಾನ ಆಗ್ತಾ ಇದೆ, ಉಲ್ಟಾಗಿದೆ. ಇದರಿಂದಾಗಿ ರಾಷ್ಟ್ರ ಒಬ್ಬ ವ್ಯಕ್ತಿ ಮಾತ್ರ ಅಲ್ಲ, ರಾಷ್ಟ್ರವೇ ಮೂರು ಅನಾಹುತವನ್ನು ಎದುರಿಸಬೇಕಾಗತ್ತೆ. ಯಾವುದದು? ದುರ್ಭಿಕ್ಷ. ಎಲ್ಲಿಯೂ ಮಳೆ ಇಲ್ಲ, ಮಳೆ ಇಲ್ಲ, ಬರಗಾಲ ಬರಗಾಲ. ಯಾಕೆ ಮಾಡ್ಕೊಂಡು? ನೀವೇ ಮಾಡಿಕೊಂಡು ಇದ್ದವರಿಗೆಲ್ಲ, ಗೂಂಡಾಗಿರಿ ಮಾಡುವವರಿಗೆಲ್ಲ ಸನ್ಮಾನ ಮಾಡ್ತೀರ, ಅವರೇ ರಾಜಕಾರಣಿಗಳು ಅಲ್ಲಲ್ಲ. ಎಷ್ಟು ಕೊರೆ ಹೆಚ್ಚು ಮಾಡಿದ್ದಾನ ಅವನು ಸಮರ್ಥ. ಇಂಥ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಗುಂಡಾಗಿರಿ ಮಾಡುವನು ಯಾರು ರಾಜ ಮಾಡ್ತಾ ಇದ್ದಾನೆ ಅವನಿಗೆ ಸ್ಥಾನ, ಮಣೆ ಹತ್ತಿ ಯೋಗ್ಯರಿಗಿಲ್ಲ. ಹಾಗಾಗಿ ದುರ್ಭಿಕ್ಷಂ, ಬರಗಾಲ, ಎಲ್ಲ ಕಡೆ ಪ್ರಾಬ್ಲಮ್, ಮರಣ. ಯಾಕಂದ್ರೆ ಎಲ್ಲ ಕಡೆಯಲ್ಲಿ ಕೊಲೆ, ಕಗ್ಗೋಲೆ ಇದೆಲ್ಲ ಆಗ್ತಾ ಇದೆ, ಬಾಂಬ್ ಬಸ್ಟ್ ಮಾಡೋದು ಇದೆಲ್ಲ ಆಗ್ತಾ ಇದೆ ಅಲ್ಲ. ಭಯೋತ್ಪಾದಕರು ಮತ್ತು ಭಯ ಈ ಭಯೋತ್ಪಾದಕರು ದೊಡ್ಡ ಹಾವಳಿ. ಇವತ್ತು ನೋಡಿ ರಾಷ್ಟ್ರ ಎದುರಿಸುವಂತಹ ಮೂರು, ಅನಾವೃಷ್ಟಿ, ಕೊಲೆ, ಕಗ್ಗೋಲೆ, ಮತ್ತೆ ಯಾವುದು? ಭಯ. ಎಲ್ಲರಿಗೂ ಭಯೋತ್ಪಾದಕತೆ. ಭಯೋತ್ಪಾದಕತೆ ಎಂದು ದೊಡ್ಡ ರಾಷ್ಟ್ರದ ಪಿಡುಗಾಗಿದೆ, ಜಗತ್ತಿದ್ದ ಜಾಗತಿಕ ಪಿಡುಗು. ಇದಕ್ಕೆ ಕಾರಣ ಏನಂದ್ರೆ ಇದೆ, ಎಲ್ಲ ಕಡೆಯಲ್ಲೂ ಇದೆ, ಹೋಲ್ಸೆಲ್ ಆಗಿ ಎಲ್ಲ ಕಡೆಯಲ್ಲಿ ಕೂಡ ಇಂಥ ಆಗ್ತಾ ಇದೆ.
ಅದಕ್ಕೋಸ್ಕರ ಆಗತ್ತೆ ಅಂತ ಸ್ಮೃತಿಯನ್ನ ರಾಯರು ಉದಾಹರಿಸಿದ್ದಾರೆ. 21ನೇ ಶತಮಾನದಲ್ಲಿ ಏನಾಗತ್ತೆ ಅಂತ ಮೊದಲೇ ಹೇಳಿಬಿಟ್ಟಿದ್ದಾರೆ. 21ನೇ ಶತಮಾನದಲ್ಲಿ ಆಗ್ತಕ್ಕಂತ ಅಲ್ಲ, ಈ ಅತಿವೃಷ್ಟಿ, ಈ ಕಗ್ಗೋಲೆ, ಅನಾವೃಷ್ಟಿ, ಬರಗಾಲ, ಮತ್ತೆ ಏನಂದ್ರೆ ಮರಣ, ಕಗ್ಗೋಲೆ, ಮತ್ತೆ ಭಯೋತ್ಪಾದಕತೆ, ಇದಕ್ಕೆ ಕಾರಣ ಸ್ಮೃತಿಕಾರರು ಮೊದಲೇ ಹೇಳಿಬಿಟ್ಟಿದ್ದಾರೆ. ಅದನ್ನು ಮಧ್ವಾಚಾರ್ಯ ಹೇಳಿದ್ರು, ರಾಷ್ಟ್ರ ತಾರತಮ್ಯಕ್ಕನುಸಾರವಾಗಿ ಪೂಜೆ ಆಗಿದ್ರೆ ರಾಷ್ಟ್ರ ವಿಪ್ಲವ ಆಗುತ್ತೆ. ಅದಕ್ಕೆ ತಾರತಮ್ಯ ಸಿದ್ಧಾಂತ ಎಷ್ಟು ಒಳ್ಳೆಯದು ಎಂದಕ್ಕೆ ಹೇಗೆ ಹೇಳ್ತಾರೆ, ತಾರತಮ್ಯಕ್ಕನುಸಾರವಾಗಿ ಯಾರು ಪೂಜೆ ಮಾಡೋದಿಲ್ಲ, ಸಮಾನಾಂ ವಿಷಮ ಪೂಜಾ, ವಿಷಮಾನಾಂ ಸತ ಸಮಾತತ ಕ್ರಿಯತೆ ಏನ ದೇವೋಪಿ ಸಪದ ದೃಶ್ಯತೆ ತಥ, ಅಂಥವನು ಯಾರು ಯೋಗ್ಯರೋ ಅವರಿಗೆ ಅದೇ ರೀತಿಯಾಗಿ ಉಪಾಸನೆ ಮಾಡಿದ್ರು. ಅದಕ್ಕೆ ಉಲ್ಟಾ ಉಪಾಸನೆ ಮಾಡಿದರೆ ಏನಾಗುತ್ತೆ, ಯಾರ್ಯಾರು ಯಾವ ಸ್ಥಾನ ಹಾಗೆ ವಿಷಮರಿಗೆ ಸಮ, ಸಮರಿಗೆ ವಿಷಮ, ಈ ರೀತಿಯಾಗಿ ಉಪಾಸನೆ ಮಾಡಿದರೆ, ಅವರಿಗೆ ಪೂಜೆ ಮಾಡಿದರೆ, ಒಬ್ಬ ದೇವತೆ ಆಗಿದ್ದು ಕೂಡ ತನ್ನ ಸ್ಥಾನದಿಂದ ಪದಚ್ಯುತನಾಗ್ತಾನೆ. ಈಗೆಲ್ಲ ಇವರೆಲ್ಲ ಪದಚ್ಯುತರಾಗ್ತಾ ಇರ್ತಾರೆ, ಯಾಕೆ ಮಾಡಿದ್ದಲ್ಲ ಮಾಡಿದ್ದರಿಂದಾಗಿ ಹಾಗಾಗುದು ಅನಾಹುತ. ಈ ಪೆದ್ದುಗಳಿಗೆ ಅದು ಗೊತ್ತೇ ಆಗೋಲ್ಲ, ಇದು ದೊಡ್ಡ. ಹಾಗಾಗಿ ಯಾಕೆ ಹೇಳಿ ಸಂದರ್ಭ ಬಂತು ಹೇಳಿದ್ದೇನೆ. ಆದಿಂದಾಗಿ ನಿರ್ಗುಣ ಬ್ರಹ್ಮನನ್ನ ಉಪಾಸನೆ ಮಾಡಿದರೆ ಉಪಯೋಗ ಏನೇನೂ ಇಲ್ಲ, ಎಲ್ಲಾ ಗುಣಗಳನ್ನು ತಳ್ಕೊಳ್ಬೇಕಾಗತ್ತೆ. ವಿರುದ್ಧವಾಗಿ ಉಪಾಸನೆ ಮಾಡಿದ ಆಗ್ತಕ್ಕಂತಹ ಅನಾಹುತವೇ ಹಾಗೆ. ಹಾಗಾದ್ರೆ ಏನ್ ಮಾಡ್ಬೇಕು, ನಿರ್ಗುಣ ಅಂತ ಯಾಕೆ ಹೇಳಿದ್ದಾರೆ, ದುರ್ಗುಣಗಳು ಇಲ್ಲ, ತ್ರೈಗುಣ್ಯ ವರ್ಜಿತ ಮಜಂ ಯೋಸೌ ನಿರ್ಗುಣ ಇತ್ಯುಕ್ತ ಶಾಸ್ತ್ರೇಶು ಜಗದೀಶ್ವರ ಪ್ರಾಕೃತೈ ಹೇ ಸಂಯುಕ್ತೈ ಗುಣ ಹೀನತ್ವ ಮುಚ್ಚದೆ ಯೋ ಕಾಮ ಕ್ರೋಧ ಲೋಭ ಮದ ಮಾತ್ಸರ್ಯಾದಿ ದೋಷಗಳಿಗೆ ಕಾರಣೀಭೂತವಾದ ಸತ್ವಗುಣ ರಜೋಗುಣ ತಮೋಗುಣಗಳು ಇಲ್ಲ ಪರಮಾತ್ಮನಲ್ಲಿ. ಆದಿಂದಾಗಿ ಆ ಭಗವಂತ ನಿರ್ಗುಣ ಅಂತ ಕರೀತಾರೆ ವಿನಃ ಯಾವ ಸದ್ಗುಣಗಳು ಇಲ್ಲ ಅಂತಲ್ಲ. ಅಂತ ನಿರ್ಗುಣ ಬ್ರಹ್ಮ ವಿಷ್ಣುವೇ, ಅವನ ಸಗುಣನೇ, ಅವನನ್ನೇ ಉಪಾಸನೆ ಮಾಡಬೇಕು ಅಂತ ಹೇಳ್ತಾರೆ. ನಿರ್ಗುಣ ಆಗಿಬಿಟ್ರೆ ಸರ್ವಾತ್ಮನ ಗುಣಹೀನಾದ್ರೆ ಅವನನ್ನು ಉಪಾಸನೆ ಮಾಡಿ ಏನು ಉಪಯೋಗ ಇಲ್ಲ, ನಾವು ಅವನಂತೆ ಆಗ್ಬೇಕಾಗತ್ತೆ. ದುರ್ಗುಣರಹಿತ ಅಂತ ಅರ್ಥ ಮಾಡಿದ್ರೆ ಸಂತೋಷ, ಅವನು ಸಾಕಾರನೇ ಆಗಿರ್ತಾನೆ, ಮುಕುಂದನೇ ಆಗಿರ್ತಾನೆ. ದುರ್ಗುಣರಹಿತನಾದ್ರೂ ಸಾಕಾರ ಗುಣನೇ, ಸದ್ಗುಣನೇ, ಅವನನ್ನು ಉಪಾಸನೆ ಮಾಡಬೇಕು ಅಂತ ಹೇಳ್ತಾರೆ. ಇದು ಸ್ವಲ್ಪ ಶ್ಲೋಕ ಆಯ್ತು, ಅಕ್ಷಯಂ ಕರ್ಮ ಯಸ್ಮಿನ್ ತರೇ ಸರ್ಪಿತಂ. ಅಕ್ಷಯ ಆಯ್ತು ರೀ, ಮಾಡ್ತೇನೆ ಕೃಷ್ಣ.